ನೋಡಿ, ನಾನು ಪ್ರತಿ ಸಲ ಹೇಳ್ದಂಗೆ ಎಲ್ಲ ಅವಯವಗಳನ್ನು ಅಂದರೆ ಸಣ್ಣ ಚಿಕ್ಕ ಪುಟ್ಟ ಅವಯವಗಳನ್ನು ಜೋಡಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ಲೈನಿಂಗ್ ಬ್ಲೌಸೇ ನಾನು ತೋರಿಸ್ತಾ ಇರೋದು. ಓಕೆ ನೋಡಿ, ಅದು ಸಿಂಗಲ್ ಪಟ್ಟೆಗೆ ಎರಡು ಇದೆ, ಇದು ಲೈನಿಂಗ್ ಬಟ್ಟೆನೂ ಇದೆ, ರೆಡಿ ಬಟ್ಟೆನೂ ಇದೆ. ಇದು ಅಷ್ಟೇ, ಇದು ಡಬ್ಬಲ್ ಪಟ್ಟಿಗೆ. ಇವುಗಳನ್ನ ಹೀಗೆ ಜಾಯಿಂಟ್ ಮಾಡಿ ಇಟ್ಕೊಂಡ್ರೆ ಎಲ್ಲೂ ಹೋಗಲ್ಲ. ಈಗ ನೋಡಿ, ಕ್ರಾಸ್ ಬೆಲ್ಟು ಇದು ಬೇರೆ ತರ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ಕಟ್ಟಿಂಗ್ ಇರಲ್ಲ ಮತ್ತೆ ಜಾಯಿಂಟು ಇರಲ್ಲ, ಆ ರೀತಿ ಇದು ಮಾಡ್ಕೊಳ್ಳೋದು. ಇದು ಇದು ಲೈನಿಂಗ್ ಒನ್ ಪೀಸ್ ಹಾಕಿ ಇಲ್ಲಿ ಮಾತ್ರ ಡಬ್ಬಲ್ ಬರುತ್ತೆ ನೋಡಿ, ಇದು ಮೇಲ್ಭಾಗಕ್ಕೆ ಬರುತ್ತೆ. ಹೀಗಿಟ್ಕೊಂಡ್ಬಿಟ್ಟು ಇಲ್ಲಿ ಒಂದು ಹೊಲಿಗೆ ಹಾಕೋದು. ದೊಡ್ಡದಿದೆ, ಉಲ್ಟಾ ಸೀದಾ ನೋಡಿಕೊಂಡು ಇಟ್ಕೋಬೇಕು. ಓಕೆ, ಇವಾಗ ಇದನ್ನು ಕ್ಲೀನಾಗಿ ಹಿಂಗೆ ಮಾಡಿಸಿ ಲೈನಿಂಗ್ ಪೀಸು ಇದರೊಳಗೆ ನೀಟಾಗಿ ಬರೋ ಹಂಗೆ ಇಟ್ಕೊಂಡು ಒಂದೇ ಡಿಸ್ಟೆನ್ಸಲ್ಲಿ ಹೊಲಿಗೆ ಹಾಕಿ. ನೋಡಿ, ಇದೆಲ್ಲ ಆಯಿತು. ಇವಾಗ ಇದನ್ನು ಎತ್ತಿಟ್ಕೊಂಡ್ಬಿಡೋಣ, ಆಮೇಲೆ ಹಚ್ಚಬೇಕಾದ್ರೆ ಎಲ್ಲೂ ಕಳೆದೋಗಲ್ಲ, ಇದು ನೀಟಾಗಿರುತ್ತೆ. ಇದಿಷ್ಟು ಎತ್ತಿಟ್ಕೊಂಡ್ಬಿಡೋಣ, ನೀಟಾಗಿದೆ. ಈಗ ನೆಕ್ಸ್ಟು ಬ್ಯಾಕು ಡಿಸೈನ್ ಮಾಡಬೇಕು. ಅದಕ್ಕಿಂತ ಮುಂಚೆನ ಇದು ಫ್ರಂಟು ಲೈನಿಂಗ್ ಹಚ್ಚಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಮೇಲ್ಭಾಗ, ಇದು ಒಳಭಾಗ. ಆದ್ದರಿಂದ ನಾವು ಇದು ಮೇಲ್ಭಾಗ ಆಗುತ್ತೆ, ಇದು ಒಳಭಾಗ ಆಗುತ್ತೆ. ಇದಕ್ಕೆ ಫಸ್ಟು ಹಿಂಗೆ ಹಚ್ಚೋಣ, ಈ ಕಡೆಗೊಂದು ಇಟ್ಕೋಬೇಕು, ಆಮೇಲೆ ಈ ಕಡೆಗೊಂದು ಇಟ್ಕೋಬೇಕು. ನೋಡಿ, ಇವಾಗ ಎರಡೂ ಕಡೆಗೂ ಒಂದೊಂದಾಗುತ್ತೆ. ನೋಡಿ, ಈ ಕಡೆಗೊಂದು ಮತ್ತು ಈ ಕಡೆಗೊಂದು ಆಗುತ್ತೆ, ಗೊತ್ತಾಯ್ತಾ? ಇವಾಗ ಇದನ್ನು ಹಿಂಗೆ ಇಟ್ಕೊಂಡ್ಬಿಟ್ಟು ನೆಕ್ ಮಾತ್ರ ಹಾಕೊಂಡು ಬರೋಣ. ನೋಡಿ, ಇಲ್ಲಿ ಭುಜದಲ್ಲಿ ಕರೆಕ್ಟಾಗಿದೆ, ಇಲ್ಲೂ ಕರೆಕ್ಟಾಗಿದೆ. ನೆಕ್ಕಾಕಾರ ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಚ್ ಹಾಕಿ ಮೇಲೊಳಗೆ ಹಾಕಿ
ನೆಕ್ಕನ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಹಿಂಗೊಂದು ಸ್ವಲ್ಪ ಉಗ್ರಲ್ಲಿ ಹಿಂಗೆ ತೀಡ್ಬಿಟ್ರೆ ನೀಟಾಗುತ್ತೆ. ಯಾಕೆಂದರೆ ಇದು ಒಂದು ಸ್ವಲ್ಪ ಸೂಜಿ ಏನು ಚೇಂಜ್ ಮಾಡ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ರೇಷ್ಮೆ ಬಟ್ಟೆ ಅಲ್ವಾ, ಆದ್ದರಿಂದ ರೇಷ್ಮೆ ಬಟ್ಟೆ ಜೊತೆ ದಪ್ಪ ಬಟ್ಟೆನೂ ಇದೆಯಲ್ಲ ಲೈನಿಂಗ್ ಬಟ್ಟೆ, ಆದ್ದರಿಂದ ಹೊಂದಿಕೆ ಆಗುತ್ತೆ. ಬರೀ ರೇಷ್ಮೆದೇ ಆದರೆ ಸೂಜಿ ನಾನು ಹೇಳ್ದಂಗೆ ದಾರ ಎಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ನಾನು ಕಚ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಬಂದಿದೆ. ಈಗ ನೀವು ಇಲ್ಲಿಗೆ ಲೈನಿಂಗ್ ಹಚ್ಚಬೇಕು. ಇದನ್ನು ಕೂಡ ಅದೇ ರೀತಿ ಕಟ್ ಮಾಡ್ಕೋಬೇಕು. ಹೊಲಿಗೆ ನೀಟಾಗಿ ಹಾಕಿದರೆ ನೋಡಿ, ನೆಕ್ ಫಿನಿಷಿಂಗು ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಬರುತ್ತೆ. ಹೀಗೆ ಮಾಡ್ಕೊಂಡು ಬಂದ್ಬಿಟ್ಟು ನಾವಿನ್ನ ಔಟ್ಲೈನ್ ಹಾಕ್ಬಿಡ್ಬೇಕು. ಇದು ನೆಕ್ ಆಯ್ತಲ್ಲ, ಈಗ ಔಟ್ಲೈನ್ ಹಾಕಬೇಕು. ನೋಡಿ, ಲೈನಿಂಗ್ ಬ್ಲೌಸು ಔಟ್ಲೈನ್ ಹಾಕ್ತಾ ಇದ್ದೀನಿ, ಕಟ್ಟಿಂಗು ತೋರಿಸಿದ್ದೀನಿ, ಈಗ ಸ್ಟಿಚಿಂಗು ತೋರಿಸ್ತಾ ಇದ್ದೀನಿ. ಪದೇ ಪದೇ ಕೇಳ್ತಾನೆ ಇದ್ರಿ, ಲೈನಿಂಗ್ ಬ್ಲೌಸು ಲೈನಿಂಗ್ ಬ್ಲೌಸು ಅಂತ. ಆ ಲೈನಿಂಗ್ ಬ್ಲೌಸ್ನಲ್ಲೇ ಒಂದು ಡಿಸೈನ್ ಮಾಡ್ತಿದ್ದೀನಿ ಅಷ್ಟೇ. ನೋಡಿ, ಕರೆಕ್ಟಾಗಿ ಬಂದಿದೆ. ಲೂಸು ಟೈಟು ಏನು ಆಗ್ತಾ ಇಲ್ಲ. ಹಿಂಗೆ ಎಳೆದ್ರೆ ಪಟ್ ಅಂತ ದಾರ ಹರ್ಕೋಬಾರ್ದು. ನೋಡ್ರಿ, ಕರೆಕ್ಟಾಗಿದೆ. ಓಕೆ, ಕೆಲವೊಂದ್ಸಲ ಹಂಗೆ ದಾರ ಹರ್ಕೊಳ್ಳೋ ಹಂಗೆ ಮಿಷನಲ್ಲಿ ಹೊಲಿಗೆ ಬರ್ತಾ ಇರುತ್ತೆ, ಅದನ್ನು ನಾವು ನೋಡಿ ಸೆಟ್ ಮಾಡಿಕೊಂಡು ಹೊಲಿಬೇಕು. ಇವಾಗ ನೋಡಿ, ಹಿಂಗೆ ದಾರ ಎಳೆದ್ರೂ ಕಟ್ಟಾಗಲ್ಲ, ಒಂದೇ ಸಮ ಇದೆ. ಥ್ರೆಡ್ಡು ಕೂಡ ಚೆನ್ನಾಗಿದೆ, ಅಷ್ಟು ಕಾಣಲ್ಲ, ನೀಟಾಗಿ ಬರುತ್ತೆ. ಮ್ಯಾಚಿಂಗ್ ಚೆನ್ನಾಗಿದೆ. ಈ ಥ್ರೆಡ್ಡು ಮ್ಯಾಚಿಂಗು ಲೈನಿಂಗು ಸಿಗೋದೇ ಕಷ್ಟ ಈ ಥರ ಶೇಡ್ ಇರೋಂಥ ಬಟ್ಟೆ. ನೋಡಿ, ಇದೆಲ್ಲ ಕಂಪ್ಲೀಟು. ಲೈನಿಂಗ್ ಬಟ್ಟೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ನಮ್ಮ ಆಕಾರಕ್ಕೆ ತಂದ್ಕೋಬೇಕು. ಫ್ರಂಟ್ ಯಾವ ಆಕಾರದಲ್ಲಿ ಕಟ್ ಮಾಡಿರ್ತೀರೋ. ಕೆಲವೊಂದರಲ್ಲಿ ಲೈನಿಂಗ್ ಬಟ್ಟೆನ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಸೀರೆ ಬಟ್ಟೆನ ಹಚ್ಚಬೇಕಾಗುತ್ತೆ, ಕೆಲವೊಂದರಲ್ಲಿ ಸೀರೆ ಬಟ್ಟೆ ಕಟ್ ಮಾಡಿಕೊಂಡು ಲೈನಿಂಗ್ ಕೂಡ ಹಚ್ಚಬೇಕಾಗುತ್ತೆ. ನೋಡಿ, ಇದು ನೀಟಾಗಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೋಬೇಕು, ವ್ಯತ್ಯಾಸ ಆಗಬಾರ್ದು. ನೋಡಿ, ಗೆರೆ ಕೂಡ ಹಂಗೆ ಇದೆ. ಇದೊಂದು ಕಂಕುಳೊಂದು ಕಟ್ ಮಾಡಿಬಿಟ್ರೆ
ನೋಡಿ ಇದು ಮುಂಭಾಗ ರೆಡಿ ಆಯಿತು, ಒಂದು ಕಡೆದು ಲೆಫ್ಟಿಂದು ರೆಡಿ ಆಯಿತು. ಈಗ ರೈಟಿಂದು ಕೂಡ ಕಟ್ ಮಾಡಿ ರೆಡಿ ಮಾಡ್ಕೋತೀನಿ. ಓಕೆ, ಇದನ್ನು ಕಟ್ ಮಾಡಿ ಇಲ್ಲಿ ಕಚ್ ಹಾಕಿ ಉಲ್ಟಾ ತಿರುಗಿಸಿ ಔಟ್ಲೈನ್ ಹೊಲ್ಕೋತೀನಿ. ಓಕೆ, ಹಾಂ ನೋಡಿ ಎರಡನ್ನು ಹೊಲ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಡಾಚಿಗೆ ಗುರುತು ಹಾಕಿದ್ದೀನಿ. ಇವಾಗ ಈ ಡಾಚನ ಒಂದು ಕಡೆಗೆ ಹಾಕಿದ್ದೀನಿ. ಇದನ್ನು ಇಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅದಕ್ಕೆ ಇಟ್ಕೊಂಡ್ಬಿಟ್ಟು ಈಗ ನೋಡಿ ಒಂದು ಕಡೆಗೆ ಹಾಕಿದ ಗುರುತು ಈ ಕಡೆಗೂ ಬಂದ್ಬಿಡುತ್ತೆ. ಓಕೆ, ಇವಾಗ ಒಂದೇ ಸಮ ಆಗುತ್ತೆ, ಯಾವ ಕಡೆನೂ ಡಿಫ್ರೆನ್ಸ್ ಇರಲ್ಲ. ಗೊತ್ತಾಯ್ತಾ? ಈ ರೀತಿ ನೀವು ಗುರುತು ಹಾಕೋಬೇಕು. ಈಗ ನೋಡಿ ಹಿಡಿಯೋಣ. ಟ್ಯಾಕ್ ಹಾಕೋದು ಹೇಳ್ಕೊಡಿ ಹೇಳ್ಕೊಡಿ ಅಂತ ಹೇಳ್ತಿದ್ರೆ ನೋಡಿ, ಇದರಲ್ಲಿ ಪ್ರತಿಯೊಂದು ಹೊಲಿಗೆಗೂ ಇಲ್ಲೂ ಟ್ಯಾಕ್ ಹಾಕಬೇಕು, ಇಲ್ಲೂ ಟ್ಯಾಕ್ ಹಾಕಬೇಕು. ನೋಡಿ ಹಿಂಗೆ ಪ್ರಾರಂಭ ಮಾಡಿ ಕೊಟ್ಬಿಡಿ. ಈ ಫ್ರೆಜರ್ ಫೂಟ್ ಎತ್ತಿ ಹಿಂಗೆ ಒಂದು ಸ್ವಲ್ಪ ಎಳ್ಕೋಬೇಕು ಬಟ್ಟೆನ, ಅವಾಗ ಅದೇ ಟ್ಯಾಕ್ ಹಾಕ್ಕೊಳತ್ತೆ, ಅವಾಗ ಬಿಚ್ಕೊಳ್ಳಲ್ಲ. ನೋಡಿ ಈಗ ಲಾಸ್ಟಿಗೂ ಅಷ್ಟೇ, ಇದಕ್ಕೆ ನಾವು ಟ್ಯಾಕ್ ಹಾಕೋದು ಅನ್ನೋದು ನೋಡಿ ಇಲ್ಲಿ ಎಷ್ಟು ಭದ್ರಾಗಿ ಆಯಿತು. ಈಗ ಪ್ರತಿಯೊಂದು ಡಾಚಿಗೂ ನಾನು ಇಲ್ಲೂ ಟ್ಯಾಕ್ ಹಾಕ್ತೀನಿ, ಇಲ್ಲೂ ಟ್ಯಾಕ್ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಅದೇ ರೀತಿ ನೀವು ಮಾಡಬೇಕು. ನೋಡಿ ಟ್ಯಾಕ್ ಹಾಕಿರೋದು ಹೊಲಿಗೆ, ನೋಡಿ ಇಲ್ಲಿ ಎರಡು ಸಲ ಎರಡು ಮೂರು ಸಲ ಬಂದಿದೆ ನೋಡಿ. ಇದರಲ್ಲೂ ಅಷ್ಟೇ ನೋಡಿ, ಇಲ್ಲಿ ಟ್ಯಾಕ್ ಹಾಕಿದ್ದೀನಿ, ಇಲ್ಲೂ ಟ್ಯಾಕ್ ಹಾಕಿದ್ದೀನಿ. ಇವಾಗ ನೋಡಿ ಹಿಂಗಂದ್ರೂ ಬಿಚ್ಕೊಳ್ಳಲ್ಲ, ಇಲ್ಲೂ ಟ್ಯಾಕ್ ಇರುತ್ತೆ, ಇಲ್ಲೂ ಟ್ಯಾಕ್ ಇರುತ್ತೆ. ಓಕೆ, ಈ ರೀತಿ ಟ್ಯಾಕ್ ಹಾಕೋದು. ಪ್ರತಿ ಸಲನೂ ಕೇಳ್ತಾ ಇದ್ರು, ನಾನು ಹೋಸ ಎಲ್ಲ ಸಲನೂ ಹಾಕಿರೋದು ತೋರಿಸಿದ್ದೀನಿ, ಬಟ್ ನೀವು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ, ಮತ್ತೆ ಮತ್ತೆ ಕೇಳ್ತಿದ್ರಲ್ಲ. ಇವಾಗ ಟ್ಯಾಕ್ ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸೇ, ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ತೋರಿಸಿದ್ದೀನಿ, ಈಗ ಹೊಲಿಯೋದು ತೋರಿಸ್ತಾ ಇದ್ದೀನಿ, ಅದ್ರ ಜೊತೆ ಒಂದು ಡಿಸೈನು ಕೂಡ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದಿದಕ್ಕೂ ಟ್ಯಾಕ್ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಒಳಗೆ ಏನಾದ್ರು ಬೇರೆ ಸೌಂಡ್ ಬಂದರೆ ಮಿಷನಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು ಅಷ್ಟೇ, ಏನೋ ಬೇರೆ ಚೆಕ್. ನೋಡಿ ಇಲ್ಲೂ ಟ್ಯಾಕ್ ಹಾಕಿದ್ದೀನಿ, ಇಲ್ಲೂ ಟ್ಯಾಕ್ ಹಾಕಿದ್ದೀನಿ. ಟ್ಯಾಕ್ ಕಾಣಿಸುತ್ತೆ ತಾನೇ? ಇಲ್ಲೂ ಎರಡು ಹೊಲಿಗೆ, ಇಲ್ಲೂ ಎರಡು ಹೊಲಿಗೆ ಇದೆ. ಎರಡೂ ಬಟ್ಟೆನೂ ಸೇರಿರಬೇಕು ನೋಡಿ, ಒಂದೇ ಬಟ್ಟೆ ಇದ್ದಂಗಿದೆ. ನಾನು ಲೈನಿಂಗ್ ಹಚ್ಚಿದ್ರು ಕೂಡ ಒಂಚೂರು ಇದು ರೇಷ್ಮೆ ಬಟ್ಟೆ ಮತ್ತು ತೆಳ್ಳಗಿದೆ, ವ್ಯತ್ಯಾಸ ಆಗಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂತು, ಇದು ಎಷ್ಟು ನೀಟಾಗಿ ಕೂರುತ್ತೆ. ಇಲ್ಲೊಂದು ಹಿಡಿದು ಬಿಟ್ಟರೆ ಫೈನಾಗಿ ಕೂರುತ್ತೆ ಡಾಚ್. ಓಕೆ,
ನೋಡಿ ಪ್ರತಿಯೊಂದರಲ್ಲೂ ಡಾಚಿ ಹಿಂಗೆ ಅಡ್ಡದಿಡ್ಡಿ ಹಾಕಬಾರ್ದು, ಇದೇ ಹೊಲಿಗೆ ಮೇಲೆ ಬರಬೇಕು ನೋಡಿ. ಎಲ್ಲದರಲ್ಲೂ ಇಲ್ಲೂ ಡಾಚಿದೆ, ಇಲ್ಲೂ ಡಾಚಿದೆ, ಹಂಗಾಗಿ ಬಿಚ್ಕೊಂಡು ಹೋಗಲ್ಲ. ನೋಡಿ ಕಪ್ಸು ಎಷ್ಟು ನೀಟಾಗಿ ಬಂದಿದೆ. ನೋಡಿ ಎರಡೂ ಕಡೆ ಕಪ್ಸು ನೀಟಾಗಿ ಬಂದಿದೆ. ಓಕೆ, ಈಗ ಇದಿಷ್ಟ ಆಯ್ತಲ್ಲ. ಇವಾಗ ಬ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಆ ಬ್ಯಾಕಿಗೆ ಹೊಂದಿಸ್ಕೊಂಡು ಇಲ್ಲಿ ಇದು ಇದೆಯಲ್ಲ ಕೈ ಕೆಳಗಡೆ ಆರಮ್ ಹೋಲ್ ಕೆಳಗಡೆ ಇದೆಯಲ್ಲ, ಇದನ್ನು ಮತ್ತು ಇದು ಪಟ್ಟಿ ಇದೆಯಲ್ಲ ಇವೆರಡನ್ನು ಬ್ಯಾಕಿಗೆ ಹೊಂದಿಸ್ಕೊಂಡು ಹಚ್ಚೋಣಂತೆ ಫಸ್ಟ್. ಈಗ ನೆಕ್ಸ್ಟು ಬ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಓಕೆ, ಹಾಂ ನೋಡಿ ತೋಳಿಗೂ ಲೈನಿಂಗ್ ಹಚ್ಚಿ ರೆಡಿ ಮಾಡಿಟ್ಕೊಂಡ್ಬಿಡೋಣ. ಇವಾಗ ನೋಡಿ ಇದು ತೋಳಿಗೆ ಲೈನಿಂಗ್ ಬಟ್ಟೆನೂ ಕೂಡ ಸಾಕಾಗ್ತಾ ಇರಲಿಲ್ಲ, ಆದ್ದರಿಂದ ಅದಕ್ಕೂ ಕೂಡ ನಾನು ಹಚ್ಕೊಳ್ತಾ ಇದ್ದೀನಿ. ನೋಡಿ ಹಿಂಗೆ ಕೆಳಗಡೆ ಒಂದು ಹಚ್ಕೊಂಡ್ರೆ ಮೇಲ್ಗಡೆ ಒಂದು ಹಚ್ಕೊಂಡ್ರೆ ಎರಡೂ ಕಡೆಗೂ ಸರಿ ಹೋಗುತ್ತೆ. ನೋಡಿ ಈ ಪೀಸ್ ಕೆಳಗಡೆ ಒಂದು ಜಾಯಿಂಟ್ ಮಾಡೋಕ್ಕಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಈ ಪೀಸ್ ಮೇಲ್ಗಡೆ ಒಂದು ಜಾಯಿಂಟ್ ಮಾಡೋಕ್ಕಿಟ್ಕೊಂಡ್ರೆ ಒಂದು ಎಡಗಡೆಗೆ ಒಂದು ಬಲಗಡೆಗೆ ಬರುತ್ತೆ. ಓಕೆ, ನೋಡಿ ನೀಟಾಗಿ ಬರ್ತಿದೆ. ಇದನ್ನು ನಾವು ಹೆಂಗೂ ಜಾಯಿಂಟ್ ಮಾಡಿರ್ತೀವಲ್ಲ ಅದಕ್ಕೆ ಯಾವಾಗಲೂ ಎರಡು ಹೊಲಿಗೆ ಹಾಕಿರಬೇಕು, ಒಂದು ಇದಕ್ಕೆ ಮೇಲ್ ಹೊಲಿಗೆ ಕೂಡ ಹಾಕೋಣ. ಈಗ ಎರಡು ತೋಳು ರೆಡಿ ಆಯಿತು. ಹಿಂಗೆ ಕೂಳೆನ ಕೆಳಭಾಗಕ್ಕಿಟ್ಕೊಂಡ್ಬಿಟ್ಟು ಒಂದು ತೋಳು ಇಟ್ಕೊಳ್ಳೋಣ. ಒಂದು ತೋಳನ್ನ ನೋಡ್ರಿ ಈ ಥರ ಮಡಿಸಿ ಇಟ್ಕೋಬೇಕು. ನಾನು ಇದಕ್ಕೆಲ್ಲ ಮಾರ್ಜಿನ್ ಇಟ್ಕೊಂಡು ಇದು ಮಾಡ್ಕೊಂಡಿದ್ದೀನಿ ನೋಡಿ. ಹಿಂಗೆ ಮಡಿಸಿ ಇಟ್ಕೋತೀರಲ್ಲ, ಈಗ ನಮಗೆ ಇಲ್ಲಿ ಇಲ್ಲಿ ಇಷ್ಟು, ಇಲ್ಲಿ ಕೂಳೆ ಹೋದರೆ ಇಷ್ಟು ಬರುತ್ತೆ, ಈ ಕಡೆ ಒಂದು ಇಂಚು, ಇಲ್ಲೂ ಇಷ್ಟಿರುತ್ತೆ. ಈಗ ಇಲ್ಲಿ ಸೆಂಟ್ರು ಸೆಂಟ್ರಲ್ಲಿ ನೋಡ್ರಿ ಇಷ್ಟು ಬಿಟ್ಟು ಈ ಥರ ಹೊಲಿಗೆ ಹಾಕ್ಕೊಂಬರ್ಬೇಕು. ಹೊಲಿಗೆ ಹಾಕಬೇಕಾದ್ರೆ ತಿದ್ಕೊಳ್ಳೋಣ ನೋಡಿ. ಈ ಇದೆಯಲ್ಲ ರೌಂಡ್ಗೆ ಈ ರೀತಿ ಹೊಲಿಗೆ ಹಾಕಬೇಕು. ನೋಡಿ ಎಲ್ಲ ಕಡೆ ಮಾರ್ಜಿನ್ ನೋಡ್ಕೊಳ್ಳಿ, ಯಾವ ಕಡೆನೂ ಕಡಿಮೆ ಬರಬಾರ್ದು. ಈಗ ಇಲ್ಲಿಗಿಟ್ಕೊಂಡು ಹೊಲಿಗೆ ಹಾಕ್ತಾ ಇದ್ದೀನಿ.
ಇದು ಹೇಗೆ ಹೋಗಿದೆಯಾ ಇದು ಹಾಗೆ ಬರಬೇಕು. ನೋಡಿ ಇಲ್ಲಿ ಕುಂದನ್ಸಿದೆ, ಇದನ್ನ ತೆಗಿಬೇಕು. ಕುಂದನ್ಸಿದ್ದಾಗ ಸೂಜಿ ಮುರಿದೋಗುತ್ತೆ. ನೋಡಿ ಈ ಕುಂದನ್ಸಿತ್ತು, ಇದಿದ್ರೆ ಮುರಿದೋಗುತ್ತೆ. ಈ ಡಿಸೈನ್ ಇದ್ದ ಹತ್ರ ತೆಗಿಬೇಕು ಅದನ್ನ. ನೋಡಿ ಈ ಕಡೆ ಗೊತ್ತಾಗುತ್ತೆ, ಇಲ್ಲಿ ಈ ಥರಕ್ಕೆ ಹೊಲಿಗೆ ಹಾಕಿದ್ದೀನಿ. ಆಯಿತಾ, ಇವಾಗ ನಾವು ಇದನ್ನು ಕಟ್ ಮಾಡಬೇಕು. ಯಾವ ರೀತಿ? ಇಲ್ಲಿಗೆ ಇಷ್ಟು ಕಟ್ ಮಾಡ್ಕೊಂಬಿಟ್ಟು ನೋಡಿ, ಈ ಹೊಲಿಗೆ ಇರುತ್ತಲ್ಲ ಈ ಮೂಲೆ, ಇಲ್ಲಿವರೆಗೂ ಕಟ್ ಮಾಡಬೇಕು ಅದು ಕ್ಲೀನಾಗಿ ಮುಗಿಸ್ಕೊಡೋ ಹಾಗೆ. ನೋಡಿ ಇಲ್ಲಿವರೆಗೂ ಕಟ್ ಮಾಡಿದೀವಲ್ಲ, ಇವಾಗ ನೋಡಿ ಈ ಕಡೆಗೆ ಬಂದ್ಬಿಡುತ್ತೆ, ಇಲ್ಲಿ ಕಚ್ ಹಾಕ್ಬೇಕು. ಇದು ಇಲ್ಲಿವರೆಗೂ ಇದೆಯಲ್ಲ, ಇದು ಮಾತ್ರ ಕೂಳೆ ಮಾತ್ರ ಇಲ್ಲಿ ಕಚ್ ಹಾಕಬೇಕು. ಓಕೆ ನೋಡಿ, ಕಚ್ ಹಾಕ್ಕೊಂಡಿದ್ದೀನಿ ಈ ಕಡೆನೂ ಅಷ್ಟೆ. ನೋಡಿ ಇಲ್ಲೊಂದು ಕುಂದನ್ಸಿದೆ, ಇಲ್ಲಿ ಪ್ರೆಷರ್ ಫೋಟು ಹೋಗಲ್ಲ ಆದ್ರಿಂದ ಇದನ್ನು ತೆಗೆದು ಬಿಡ್ತೀನಿ. ಇದು ಸುಮ್ಮನೆ ಜಸ್ಟ್ ಅಂಟಿಸಿರ್ತಾರೆ, ಹಿಂಗಂದ್ರೆ ತೆಗೆದು ಬಿಡ್ಬೋದು. ಈಗ ನೋಡಿ ಹಾಕೊಂಡಾಗ ಈ ರೀತಿ ಕೂರುತ್ತೆ. ಓಕೆ, ಇವಾಗ ಮೇಲೊಳಗೆ ಹಾಕಬೇಕು ನೀಟಾಗಿ. ನೀಟಾಗಿ ಮಡಿಸ್ಕೋಬೇಕು ಇದನ್ನ. ಲೈನಿಂಗ್ ಬಟ್ಟೆ ಎಲ್ಲೂ ಕಾಣಿಸ್ದಂಗೆ
ನೋಡಿದ್ರಿ ಇವಾಗ ಚೆನ್ನಾಗಿ ಬಂತು, ಮೂಲೆ ಎಲ್ಲ ಕ್ಲೀನಾಗಿ ಕೂಡ್ತು. ಅರ್ಜೆಂಟ್ ಅರ್ಜೆಂಟಾಗಿ ಒಲಿಯೋದಕ್ಕಿಂತ ನಿಧಾನಕ್ಕೆ ಸಮಾಧಾನವಾಗಿ ನೀಟಾಗಿ ಕೂರಿಸ್ಬೇಕು ಒಂದೇ ಸತಿಗೆ. ಇಲ್ಲಿ ಬಿಚ್ಚೋದು ಮಾಡೋದು ಮಾಡಬಾರ್ದು ಇಂಥ ಅಡುಗೆಗಳನ್ನು. ಲಾಸ್ಟ್ ಒಳಗೆ ಟಾಕ್ ಹಾಕಿ ತೆಗೆದ್ಬಿಡಿ. ನೋಡಿ ಈ ರೀತಿ ಬಂತು. ನೋಡಿ ಇವಾಗ ಎಲ್ಲ ಕಡೆಗೂ ಕರೆಕ್ಟಾಗಿದೆ ಇದು. ಇವಾಗ ಇಲ್ಲಿ ನಾವು ಬಾಟಮ್ ಮಾಡಬೇಕು. ಇವಾಗ ಬಾಟಮ್ ಹೇಗೆ ಮಾಡೋದು ಅಂದರೆ ನೋಡಿ, ಇದನ್ನೆಲ್ಲ ಈ ಕಡೆಗೆ ಇಟ್ಕೊಂಡ್ಬಿಟ್ಟು ಇದೆಲ್ಲ ಒಳಗಡೆ ಇರುತ್ತೆ. ಇವಾಗ ಇದನ್ನ ಇಟ್ಕೊಂಡು ಇಲ್ಲಿ ಅಂಚಿಗೆ ಕರೆಕ್ಟಾಗಿ ಹೊಲಿಗೆ ಹಾಕೊಂಬರ್ಬೇಕು. ನೋಡಿ ಈ ರೀತಿ ಇದೆಯಲ್ಲ, ಇದನ್ನ ಹೀಗೆ ಈ ಕಡೆಯಿಂದ ವಾಪಸ್ ತಗೊಂಬರ್ಬೇಕು. ನೋಡಿ ಇವಾಗ ಬಾಟಮ್ ಫಿನಿಶ್ ಆಗಿದೆ. ಇಲ್ಲಿಗೆ ನೀಟಾಗಿ ಹೊಲಿಗೆ ಹಾಕ್ಬೇಕು ಮೇಲೊಲ್ಗೆನ. ಇದಕ್ಕೆ ಟಾಪ್ ಸ್ಟಿಚ್ ಅಂತೀವಿ. ಇಲ್ಲಿ ಒಂದೇ ಡಿಸ್ಟೆನ್ಸ್ ಇಟ್ಕೊಂಡು ಹೊಲಿಗೆ ಹಾಕೊಂಡ್ರೆ ಇಲ್ಲೂ ಕೂಡ ಅಷ್ಟೇ. ಏನಾದರೂ ಕುಂದನ್ಸು ತಡೆಯೋ ಹಂಗಿದ್ರೆ ನೋಡಿ, ಇದು ಪ್ರೆಷರ್ ಫುಟ್ಟಿಗೆ ಏನು ತಡೆಯಲ್ಲ, ಆದ್ರಿಂದ ಅದನ್ನೇನು ಬೇಡ. ತಡೆಯೋ ಅಂಥದ್ದು ಯಾವ್ದಾರ ಇದ್ರೆ ಕಿತ್ತು ಹಾಕ್ಬಿಡಿ. ಆಮೇಲೆ ನೋಡಿ ಇದಿಷ್ಟು ಕುಂದನ್ಸು ಕೀಳ್ಬೇಕು, ಯಾಕೆಂದರೆ ಇಲ್ಲಿ ತೋಳು ಜಾಯಿಂಟ್ ಬರುತ್ತಲ್ಲ, ಆವಾಗ ಎಲ್ಲ ಸೂಜಿಗೆ ಮುರಿದೋಗುತ್ತೆ ಇದು ಸಿಕ್ಕಿ. ಅದಕ್ಕೆ ಇದಿಷ್ಟು ಕಿತ್ತು ಹಾಕ್ಬಿಡ್ಬೇಕು, ಸೆಂಟ್ರಿಗೆ ಮಾತ್ರ ಬಿಟ್ಟು ಕಿತ್ತು ಹಾಕ್ಬಿಡ್ಬೇಕು.
ಇಲ್ಲಿ ಸೂಜಿ ಹೊಲಿಬೇಕಾದ್ರೆ ಸೂಜಿ ಮುರ್ಕೊಂಡು ಹೋಗುತ್ತೆ ಇವೆಲ್ಲ ಕುಂದನ್ಸಿದ್ರೆ. ಇಷ್ಟು ಬರುತ್ತೆ, ಇದು ಒಂದು ಹೋಗಲಿ ನೋಡಿ. ಇಲ್ಲೊಂದಿದೆ, ಇದಿಷ್ಟು ಕುಂದನ್ಸು ಕಿಟ್ಬಿಟ್ಟು ಹರಳು ಅಥವಾ ಕುಂದನ್ಸು ಇದಿಷ್ಟಕ್ಕೆ, ಏಕೆಂದರೆ ಇಲ್ಲಿಗೆ ಬರುತ್ತೆ ನಮಗೆ ಹೊಲಿಗೆ, ಅಲ್ಲಿ ತಡೆ ಆಗಬಾರ್ದು. ಈ ಕಡೆನೂ ಅಷ್ಟೆ ನೋಡಿ, ಇದಿಷ್ಟು ಕಿತ್ಬಿಡಿ. ಇದು ಹೊಲಿಗೆ ಬರುತ್ತಲ್ಲ, ಇದೇನು ಕಾಣಲ್ಲ, ಅಲ್ಲಿ ಸೆಂಟ್ರಲ್ ಕಂಡ್ರೆ ಸಾಕು. ಅದಕ್ಕೆ ಕೆಲವೊಂದು ಬ್ಲೌಸ್ ಪೀಸಲ್ಲಿ ಸೆಂಟ್ರಲ್ ಮಾತ್ರ ಹಾಕಿರ್ತಾರೆ, ಆ ಕಡೆ ಈ ಕಡೆಗೆ ಹಾಕೋದೇ ಇಲ್ಲ. ಇವರು ಹಾಕಿದ್ದಾರೆ ನೋಡಿ, ಅಷ್ಟು ಕಿತ್ತಿದ್ದೀನಿ, ಸೆಂಟ್ರಿನ ಮಾತ್ರ ಇದೆ. ದಾರ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಇದಿಷ್ಟ ಆಯ್ತಲ್ಲ, ಇವಾಗ ಔಟ್ ಲೈನ್ ಹಾಕೋಣ. ಹಾಂ ನೋಡಿ, ಬ್ಯಾಕಿಗೆ ಈ ರೀತಿ ಡಿಸೈನು ಹೊಂದಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಪಿನ್ನ ಹಾಕಿದ್ದೀನಿ, ಇಲ್ಲಿ ಪಿನ್ನ ಹಾಕಿದ್ದೀನಿ, ಇಲ್ಲಿ ಪಿನ್ನ ಹಾಕಿದ್ದೀನಿ, ಹಾಗೆ ಹೊಲಿಬೋದು. ಜರುಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಮೇಲ್ಭಾಗಕ್ಕೆ ಈ ರೀತಿ ಇಟ್ಕೊಂಡು ಹೊಲಿತಾ ಇದ್ದೀನಿ ಇವಾಗ. ಇವಾಗ ಇದು ಹೆಂಗಿದೆಯೋ ಡಿಸೈನು ಅದೇ ರೀತಿ ಹೊಲಿಗೆ ಹಾಕೊಂಡು ಹೋಗ್ಬೇಕು. Thank you.
ನೋಡಿ ಇದೆ ಹಚ್ಚಾಯ್ತು. ಇವಾಗ ಲೈನಿಂಗ್ ಬಟ್ಟೆ ಅದು ಕೆಳಗಡೆ ಇರುತ್ತೆ ನೋಡಿ. ಇಲ್ಲಿ ನಮಗೆ ಡಿಸೈನ್ ಇಂದು ಹೊಲಿಗೆ ಕಾಣಿಸ್ತಾ ಇದೆ. ಇವಾಗ ಲೈನಿಂಗ್ ಬಟ್ಟೆನ ಇಲ್ಲಿಗೆ ಇಟ್ಕೋಬೇಕು. ನೋಡಿ ಎಲ್ಲ ಕಡೆನೂ ಮಾರ್ಜಿನ್ ಇದೆ. ಹಿಂಗೆ ಕರೆಕ್ಟಾಗಿ ಇಟ್ಕೋಬೇಕು. ಆಮೇಲೆ ಪಿನ್ ಹಾಕೊಳ್ಳಿ ಇಲ್ಲೂ ಬೇಕಾದ್ರೆ. ನೋಡಿ ಇಲ್ಲಿ ಸೆಂಟ್ರಿಗೆ ಒಂದು ಹಾಕಿರ್ತೀನಿ. ಸರಿನಾ, ಇನ್ನು ಜರ್ಗಲ್ಲ ಇದು. ಏನೇ ಮಾಡಿದ್ರು ಹಿಂಗೆ ಜರ್ಗಲ್ಲ, ಪಿನ್ನ ಹಾಕ್ಬಿಟ್ರೆ ಗೊತ್ತಾಯ್ತಾ. ಇಲ್ಲಿಗೊಂದು ಹಾಕಿದ್ದೀನಿ, ಈ ಹೊಲಿಗೆ ಹಾಕೋಕ್ಕಷ್ಟೆ. ಆಮೇಲೆಲ್ಲ ತೆಗೆದು ಬಿಡಬೇಕು. ಹಿಂಗೆ ಎಳೆದಾಗ ಜರ್ಗಾಡುತ್ತೆ ಅಂತ ಪಿನ್ನ ಹಾಕಿರೋದು. ಇವಾಗ ನೋಡಿ ಈ ಹೊಲಿಗೆ ಎಲ್ಲಿ ಬಂದಿದೆಯೋ, ನಾನು ಹಿಂಗೆ ಡಿಸೈನ್ ಎಲ್ಲಿ ಹಾಕೊಂಡು ಬಂದಿದ್ದೀನೋ ಅದೇ ಥರ ಇಲ್ಲಿ ಹೊಲಿಗೆ ಹಾಕೊಂಬರ್ಬೇಕು. ಲೈನಿಂಗ್ ಬಟ್ಟೆನೂ ಇದನ್ನು ಸೇರಿಸಿ
ಇವಾಗ ಇದೆಷ್ಟಾಯ್ತಲ್ಲ, ಇವಾಗ ಇಲ್ಲಿ ಈ ಡಿಸೈನಿಗೆ ತಕ್ಕಂತೆ ಇಷ್ಟು ಕೂಳೆ ಬಿಟ್ಟು ಕಟ್ ಮಾಡೋಣ. ಈ ಡಿಸೈನ್ ಆಕಾರನೇ ಕಟ್ ಮಾಡಬೇಕು. ಇವಾಗ ಇದು ಆಕಾರ ಕಟ್ ಮಾಡಿದೀವಲ್ಲ, ಇಲ್ಲಿ ಕರ್ವಿಂಗ್ಸ್ ಎಲ್ಲ ಹಾಕೊಂಡ್ಬರ್ಬೇಕು. ಪಿನ್ನಗಳೆಲ್ಲ ತೆಗೆದ್ಬಿಡಿ. ನೋಡಿ ಎಲ್ಲ ಕಡೆ ಕಚ್ ಹಾಕೊಂಬನ್ನಿ. ಇದು ಡಿಸೈನು ಇಲ್ಲಿ ಮೂಲೆವರೆಗೂ ಹಾಕಬೇಕು, ಈ ಕಡೆನೂ ಹಾಕಬೇಕು, ಈ ಕಡೆನೂ ಹಾಕಬೇಕು, ಅವಾಗ ಚೆನ್ನಾಗಿ ಮೂಲೆ ತಿರುಗುತ್ತೆ. ಇದೆಲ್ಲ ರೌಂಡಲ್ಲಿ ಕಚ್ ಹಾಕಬೇಕು. ಎಲ್ಲಾದ್ರು ಮೂಲೆವರೆಗೂ ಹಾಕಿ ಇವಾಗ ನೋಡಿ ಇದನ್ನ ಈ ರೀತಿ ಉಲ್ಟಾ ಮಾಡಬೇಕು. ಪಿನ್ನ ಎಲ್ಲ ತೆಗೆದ್ಬಿಟ್ಟು ನೋಡಿ ಎಲ್ಲ ಕಚ್ ಹಾಕಿದ್ದೀವಿ. ನೀಟಾಗಿ ಹಿಂಗೆ ಮಡಿಸ್ಕೊಂಡು ಮೇಲೊಳಗೇನ ಹಾಕೊಂಬರ್ಬೇಕು. ಓಕೆ, ಇದೆಲ್ಲ ರೌಂಡ್ ಕೂಡುತ್ತೆ. ಹಿಂಗೆ ಹಾಕ್ಕೊಂಡು ಎಲ್ಲ ಕಡೆ ಔಟ್ಲೈನ್ ಹಾಕೊಂಬರ್ಬೇಕು. ಓಕೆ,
ಸೋಮವಾರನ ನೋಡಿ ನೆಕ್ ಡಿಸೈನ್ ಇಷ್ಟಾಗಿದೆ. ಇವಾಗ ಇದೆಲ್ಲ ಕಂಪ್ಲೀಟಾಗಿ ಕಟ್ ಮಾಡಬೇಕು. ನೆಟ್ಟೆಲ್ಲ ಕಂಪ್ಲೀಟಾಗಿ ಕಟ್ ಮಾಡಿ ಇಲ್ಲಿ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಜಾಯಿಂಟ್ ಮಾಡಬೇಕು. ಅದಕ್ಕೆ ಮುಂಚೆ ನಾವು ಇಲ್ಲಿ ಬಾಟಮ್ ಮಾಡ್ಕೋಬೇಕು. ನೋಡಿ ಬಾಟಮ್ ಹೀಗಿದೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಇದೆ ಬಾಟಮ್ಮು, ಕರೆಕ್ಟಾಗಿದೆ ಇದು. ಓಕೆ, ಇವಾಗ ಏನು ಮಾಡಬೇಕು ನೋಡಿ, ಇದನ್ನು ಈ ರೀತಿ ತಗೊಂಡು ಇದೆರಡನ್ನು ಜೋಡಿಸ್ಕೋಬೇಕು. ನೀಟಾಗಿ ಜೋಡಿಸ್ಕೊಂಡು ಇಲ್ಲಿಗೆ ಹೊಲಿಗೆ ಹಾಕಬೇಕು. ಇವಾಗ ಬಾಟಮ್ ಕಂಪ್ಲೀಟ್ ಆಗುತ್ತೆ.
ಇದು ಏನು ಸಿಗಾಕೊಳ್ದಂಗೆ ನೋಡ್ಕೊಂಡ್ಬಿಟ್ಟು ನೀಟಾಗಿ ಇಲ್ಲಿಗೆ ಅಂಚಿದೆಯಲ್ಲ ಅಂಚಿನ ಎಡ್ಜಿಗೆ ಹೊಲಿಗೆ ಹಾಕೋಬರ್ಬೇಕು. ಇದೇನು ಸಿಗಾಕಬಾರ್ದು, ನೆಟ್ಟು ಏನು ಸಿಗಾಕೊಳ್ದಂಗೆ ಇಟ್ಕೊಂಡು ನೀಟಾಗಿ ಹೊಲಿಗೆ ಹಾಕೋಬರ್ಬೇಕು. ನೋಡಿ ಇದು ಹೊಲ್ದಿದ್ದೀವಿ, ಇವಾಗ ನೋಡಿ ಇದನ್ನ ಈ ರೀತಿ ಮೇಲಕ್ಕೆ ತಕ್ಕೋಬೇಕು, ಉಲ್ಟ ಮಾಡ್ಕೋಬೇಕು. ಇವಾಗ ನೋಡಿ ಬಾಟಮಲ್ಲಿ ಕೂಳೆ ಒಳಗಡೆ ಹೋಯ್ತು, ಇದು ನೆಟ್ಟೆಲ್ಲ ಹೀಗೆ ಬಂದಿರುತ್ತೆ. ಇವಾಗ ನೋಡಿ ಇದನ್ನ ಕರೆಕ್ಟಾಗಿ ಹಿಂಗೆ ಇದು ಮಾಡ್ಕೊಂಡು ಒಂದೇ ಡಿಸ್ಟೆನ್ಸ್ ಇಟ್ಕೊಂಡು ಹೊಲಿಗೆ ಹಾಕೊಂಬರ್ಬೇಕು. ಬಾಟಮು ಫಿನಿಷಿಂಗ್ ಆಯಿತು, ಈಗ ನೆಕ್ಕು ಫಿನಿಷಿಂಗ್ ಆಗಿದೆ, ಬಾಟಮು ಫಿನಿಷಿಂಗ್ ಆಗಿದೆ. ಇವಾಗ ಏನು ಮಾಡಬೇಕು ಅಂದರೆ ಇದು ಪಿನ್ನ ಎಲ್ಲ ಬಿಚ್ಚಿಬಿಟ್ಟು ನೋಡಿ ಇದು ನೆಟ್ ಇದೆಯಲ್ಲ, ಈ ನೆಟ್ ಅಷ್ಟು ಕಟ್ ಮಾಡ್ಕೊಂಬರ್ಬೇಕು, ಕಟ್ ಮಾಡಿ ಹಾಕಬೇಕು ಇದನ್ನು ನೀಟಾಗಿ. ಬೇರೆ ಏನು ಕಟ್ ಮಾಡಬಾರ್ದು, ಇದನ್ನೆಲ್ಲ ನೆಟ್ಟು ಕಟ್ ಮಾಡಿ ಅಲ್ಲಿಗೆ ಹೊಲಿಗೆ ಹಾಕಬೇಕು. ತುಂಬ ಸೂಕ್ಷ್ಮ ಆದ ವಿಚಾರ ಇದು, ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಕಟ್ ಮಾಡಬೇಕು. ಟೈಮ್ ತಗೊಂಡೇ ತಗೊಳುತ್ತೆ, ಇದಕ್ಕೆ ನಾವು ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ. ಓಕೆ, ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ನೋಡಿ, ಈ ಥರ ನೆಟ್ ಅಷ್ಟು ಕಟ್ ಮಾಡಿಕೊಂಡು ಇಲ್ಲಿಗೆ ಹೊಲಿಗೆ ಹಾಕಬೇಕು. ಇಲ್ಲಿಗೆ ಹೊಲಿಗೆ ಹಾಕೋಕ್ಕೆ ನಮಗೆ ಇಲ್ಲಿ ಕುಂದನ್ಸ್ ಇದೆ, ಈ ಪ್ರೆಷರ್ಕೂಟಲ್ಲಿ ಈ ಕುಂದನ್ಸ್ ಇಡಿಸಿದ್ರೆ ಇಲ್ಲಿಗೆ ಹೊಲಿಗೆ ಹಾಕ್ತೀನಿ, ಇಲ್ಲ ಅಂದರೆ ಹೆಮ್ಮಿಂಗ್ ಮಾಡ್ತೀನಿ. ಇದೇ ಥರ ಕಟ್ ಮಾಡ್ಕೋಬೇಕು, ಒಂದು ಸ್ವಲ್ಪನೂ ಏನು ಇಲ್ಲದಂಗೆ ಇದನ್ನು ಕಟ್ ಮಾಡ್ದಂಗೆ.
ಈ ಕಡೆನೂ ಅಷ್ಟೇ ನೋಡಿ, ಈ ಕಡೆ ದೊಡ್ಡ ಡಿಸೈನ್ ಇದೆಯಲ್ಲ, ಇದನ್ನು ಅಷ್ಟೇ ಫುಲ್ಲು ಇದೆಲ್ಲ ಕಟ್ ಮಾಡ್ಕೋಬೇಕು. ನೆಟ್ ಅಷ್ಟು ಉಳಿದಿರೋದಷ್ಟು ನೆಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು, ಇಲ್ಲ ಸ್ವಲ್ಪನೂ ಇಲ್ದಂಗೆ. ಈ ಥರ ಕಟ್ ಮಾಡಿಕೊಂಡ್ರೆ ಅದರ ತುದಿಗೆ ಹೊಲಿಗೆ ಹಾಕೋಕ್ಕೆ ಬರುತ್ತೆ. ಓಕೆ, ನಾನೀಗ ಇದಷ್ಟು ಕಟ್ ಮಾಡ್ತೀನಿ ನೀಟಾಗಿ ನೋಡಿ. ಇದೇ ರೀತಿ ಕಟ್ ಮಾಡಬೇಕು ಅಷ್ಟು ನೆಟ್ಟು. ಹಾಂ ನೋಡಿ, ಇಲ್ಲಿರೋ ನೆಟ್ಟೆಲ್ಲ ಕಟ್ ಮಾಡ್ಕೊಂಬಂದಿದ್ದೀನಿ, ಫುಲ್ ಕಟ್ ಮಾಡಿದ್ದೀನಿ ನೋಡಿ. ಈ ರೀತಿ ನೆಟ್ಟು ಲಾಸ್ಟಲ್ಲಿ ಎಡ್ಜಲ್ಲಿ ಎಲ್ಲೂ ಇಲ್ಲ. ಇವಾಗ ಇದಕ್ಕೆ ನಾವು ಹೊಲಿಗೆ ಹಾಕೊಂಬರ್ಬೇಕು. ಇದು ಯಾವ ಆಕಾರದಲ್ಲಿ ಇದೆಯೋ ಆ ಆಕಾರದಲ್ಲಿ ಹೊಲಿಗೆ ಹಾಕ್ತಾರೆ. ಈಗ ನೋಡಿ ನೀಟಾಗಿ ಫಿನಿಷಿಂಗ್ ಆಗ್ತಾ ಇದೆ. Thank you.
ನೋಡಿ ನೆಕ್ ಡಿಸೈನು ಫುಲ್ಲು ರೆಡಿ ಆಯಿತು. ಓಕೆ, ನೋಡಿ ಫುಲ್ ರೆಡಿ ಆಯಿತು ನೆಕ್ ಡಿಸೈನ್ ಕಾಣುತ್ತಾ ಫುಲ್ಲು. ಓಕೆ, ಈಗ ಔಟ್ಲೈನ್ ಹಾಕೊಂಬರ್ಬೇಕು. ಔಟ್ಲೈನ್ ಹಾಕೊಂಬಂದ್ಬಿಟ್ಟು ಇದನ್ನು ಕಟ್ ಮಾಡಿ ಮುಂಭಾಗ ಹಿಂಭಾಗ ಭುಜದಲ್ಲಿ ಸೇರಿಸ್ಬೇಕು. ಓಕೆ, ಫಸ್ಟು ಔಟ್ಲೈನ್ ಹಾಕೊಂಡ್ಬರ್ತೀನಿ. ನೋಡಿ ಇದಷ್ಟೇ ಹಚ್ಚಿದ್ರು ಕೂಡ ಲೈನಿಂಗಿಗೂ ಇದಕ್ಕೂ ತುಂಬ ಚೆನ್ನಾಗಿ ಹೊಂದುತ್ತೆ, ಎಲ್ಲೂ ಸೂಪರ್ ಅಲ್ಲ. Thank you.
ನೋಡಿ ಎಲ್ಲರೂ ಕೇಳ್ದಂಗೆ ಇವಾಗ ನಿಮಗೆ ಇರೋದು ಚಾಲೆಂಜು. ಇವಾಗ ನೋಡಿ ಹಿಂಭಾಗ ಪೂರ ಆಗಿದೆ, ಮುಂಭಾಗ ಡಾಚ್ ಇಟ್ಕೊಂಡಿದ್ದೀವಿ. ಓಕೆ ನೋಡಿ, ಹಿಂಭಾಗದ್ದು ಇವೆರಡು ಒಂದೇ ಸಮ ಇದೆ, ಗೊತ್ತಾಯ್ತಾ? ಈಗ ಮುಂಭಾಗದ್ದು ಕೂಡ ಇವೆರಡು ಒಂದೇ ಸಮ ಇದೆ, ಅದನ್ನು ನೋಡ್ಕೋಬೇಕು ನಾವು. ಇವೆರಡು ಒಂದೇ ಸಮ ಇದೆ. ಇದು ಮುಂಭಾಗದ್ದು ನೋಡಿ, ಇಲ್ಲಿ ಡಬ್ಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ಇದು ನೆಕ್ ಫಿನಿಶಿಂಗ್ ಆದ್ರೂ ಇವೆರಡು ಸೇಮ್ ಇದೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಇವಾಗ ಬ್ಯಾಕಿಗೆ ಫ್ರಂಟನ್ನು ಜೋಡಿಸೋದೇ ನಿಮಗೆ ಚಾಲೆಂಜ್ ಆಗಿರೋದು. ಅದು ಹೇಗೆ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಹೊಂದಿಸ್ಕೋಬೇಕು. ಕರೆಕ್ಟಾಗಿದೆಯಾ ನೋಡಿ, ಇಲ್ಲಿಂದ ಇಲ್ಲಿಗೆ ಎರಡು ಸಮವಾಗಿರಬೇಕು. ಇದು ಲೈನಿಂಗ್ ಒಂದು ಸ್ವಲ್ಪ ಕಾಣಿಸ್ತಾ ಇದೆ, ಅದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಮಾಧಾನವಾಗಿ ನಿಧಾನಕ್ಕಾದರೂ ಪರವಾಗಿಲ್ಲ, ಸಮಾಧಾನವಾಗಿ ನೋಡಿಕೊಂಡು ಕ್ಲೀನಾಗಿ ಕಲ್ತ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿದೆ ಇದು. ಓಕೆ, ಇವಾಗ ನಾವು ಪಟ್ಟಿ ಹಚ್ಚಲಿಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ಇದು ತೋರಿಸಿದ್ದೀನಿ ನಾನು, ಇದು ಫೋಲ್ಡ್ ಇದೆ, ಅದರೊಳಗಡೆ ಇದನ್ನು ಹಾಕ್ಕೊಂಡು ಲೈನಿಂಗ್ ಹಾಕ್ಕೊಂಡು ಜಾಯಿಂಟ್ ಮಾಡಿರೋದು. ಈ ಎಂಡ್ ಇದೆಯಲ್ಲ, ಇದನ್ನು ಬಾಟಮಿಗೆ ಈ ಎಂಡನ್ನು ಇಟ್ಕೋಬೇಕು, ಗೊತ್ತಾಯ್ತಾ? ಮೇಲ್ಗಡೆಯಿಂದ ಕರೆಕ್ಟ್ ಆಗುವಂಗೆ ಇಲ್ಲಿ ಇಟ್ಕೋಬೇಕು. ನೋಡಿ, ಇಲ್ಲಿಗೆ ಬಂದಿರುತ್ತೆ ಇದು. ನಮಗೆ ಜಾಯಿಂಟಿಗೆ ಬಟ್ಟೆ ಬೇಕು ಇಲ್ಲಿ, ಮತ್ತು ಈ ಕಡೆದು ಜಾಯಿಂಟಿಗೆ ಬಟ್ಟೆ ಬೇಕು. ಅಂದರೆ ನೋಡಿ, ಇದು ಎರಡು ಇನ್ನು ಈ ರೀತಿ ಜಾಯಿಂಟ್ ಮಾಡಿದರೆ ಇದು ಕರೆಕ್ಟಾಗಿ ಹೋಗುತ್ತೆ, ಅಳತೆ ಕರೆಕ್ಟಾಗಿ ಆಗಿದೆ. ಇವಾಗ ಏನು ಮಾಡಬೇಕು ನೋಡಿ, ಇದು ಇಷ್ಟಕ್ಕೆ ತೆಗಿಬೇಕು. ಇದೇ ತುಂಬ ಮೇಯ್ನ್ ಅಂದರೆ ಇದೆ, ನಿಮಗೆ ಚಾಲೆಂಜ್ ಆಗಿರೋದು ತುಂಬ ಮೇಯ್ನ್ ಅಂದರೆ ಇದೆ. ನೋಡಿ, ಇಷ್ಟು ಇಲ್ಲಿ ಕರೆಕ್ಟಾಗಿ ಬಂದಿದೆ, ಇಲ್ಲ ಕರೆಕ್ಟಾಗಿರೋ ಕಡೆಗೇ ಇಟ್ಕೊಂಬಿಡಿ. ಇದು ಕಟ್ ಮಾಡ್ಕೊಳ್ಳೋದೇ ಇರೋದು. ನೋಡಿ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂತ ನಾವು ಆ ಕಡೆಗೆ ಇಟ್ಕೊಂಡಿದ್ವಿ, ನೋಡಿ ಈ ಕಡೆಗೆ ಇಟ್ಕೊಳ್ಳೋಣ. ಇಲ್ಲಿ ಹಿಂಗೆ ಎರೆ ಹಾಕ್ಕೊಂಡು ಹಿಂಗೆ ಸೇರಿಸ್ಕೊಂಬಿಡಿ, ಮತ್ತು ಇಲ್ಲಿ ಒಂದೇ ಸಮಕ್ಕೆ ಕಟ್ ಮಾಡ್ಕೊಡಿ. ಇದೇ ಮೇಯ್ನ್ ಇರೋದು, ಲಾಸ್ಟ್ ಫಿನಿಷಿಂಗೆ ಇದು. ನಾವು ಭುಜ ಹಚ್ಚೋಕ್ಕಿಂತ ಮುಂಚೆ ಈ ಥರ ಎಲ್ಲ ತಯಾರು ಮಾಡ್ಕೊಂಬಿಟ್ರೆ, ಭುಜ ಹಚ್ಚಿ ನಾವು ತೋಳು ಕೂಡಿಸ್ಬಿಟ್ಟು ಸೈಡ್ ಕೂಡಿಸ್ಬಿಟ್ರೆ ಮುಗ್ದೇ ಹೋಗುತ್ತೆ ಬಟ್ಟೆ ಇದು ಬ್ಲೌಸು. ಕಟ್ ಮಾಡಿದಾಗ ಎರಡೂ ಕಡೆ ಒಂದೇ ಸಮ ಇದೆಯಾ ನೋಡ್ಕೋಬೇಕು, ಮತ್ತು ಈ ಕಡೆ ಫ್ರಂಟು ಎಕ್ಸ್ಟ್ರಾ ಆಗಿರೋದೆಲ್ಲ ಕಟ್ ಮಾಡ್ಕೋಬೇಕು. ನೀವು ಅಡ್ವಾನ್ಸ್ ಹಿಂಗೆ ಬಟ್ಟೆ ಇಟ್ಕೊಂಡು ನೀಟಾಗಿ ಕಟ್ ಮಾಡಿದರೆ ನೋಡಿ, ಈಗ ನೀಟಾಗಿ ಬಂತು. ನೀವು ಇಷ್ಟಕ್ಕೆ ಕಟ್ ಇಟ್ಕೊಂಡು ಇದು ಮಾಡಿದರೆ ಹೊಲಿಬೇಕಾದ್ರೆ ಹೆಚ್ಚು ಕಡಿಮೆ ಆಗಿರುತ್ತೆ, ಅದು ನೀಟಾಗಿ ಬರೋಲ್ಲ. ಲಾಸ್ಟಿಗೆ ನೋಡಿ, ಇಲ್ಲೊಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಇದನ್ನೆಲ್ಲ ಕಟ್ ಮಾಡಾಕಬೇಕು, ವೇಸ್ಟೇಜ್ ಎಲ್ಲ. ಇವಾಗ ನೋಡಿ, ನೀಟಾಗಿ ಎರಡು ಕ್ರಾಸ್ ಬೆಲ್ಟ್ ಬಂತು. ಇಲ್ಲೊಂದು ಸ್ವಲ್ಪ ಜಾಸ್ತಿ ಇತ್ತು, ಹಿಂಗೆ ಎಳೆ ಇರೋದೆಲ್ಲ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನೋಡಿ ಈ ಕಡೆಗೆ ಒಂದು ಹಿಂಗೆ ಹಚ್ಚಬೇಕು ನೋಡಿ, ಹಿಂಗೆ ಜಾಯಿಂಟ್ ಮಾಡ್ತೀವಿ ನಾವು ಇಷ್ಟಕ್ಕೆ, ಇಷ್ಟಕ್ಕೆ ಜಾಯಿಂಟ್ ಮಾಡ್ತೀವಿ, ಈ ರೀತಿ ಇರುತ್ತೆ. ಇವಾಗ ನೋಡಿ, ಬ್ಯಾಕಿಗೆ ಇಟ್ಟು ನೋಡಬೇಕು ನೋಡಿ, ಎಷ್ಟು ಕರೆಕ್ಟಾಗಿ ಬರ್ತಾ ಇದೆ ಇದಕ್ಕೂ ಇದಕ್ಕೂ. ಇಲ್ಲಿ ಜಾಯಿಂಟ್ ಮಾಡಿದರೆ ಇದು ಕರೆಕ್ಟಾಗಿ ಬರಬೇಕು. ಓಕೆ, ಇವಾಗ ಜಾಯಿಂಟ್ ಮಾಡಿ ನಾನು ತೋರಿಸ್ತೀನಿ.
ಮುಂಭಾಗದಿಂದ ಸೊಂಟದ ಕಡೆಗೆ ನೀವು ಹಚ್ಕೋಬೇಕು. ಪ್ರತಿ ಸಲ ಹಚ್ಕೋಬೇಕಾದ್ರೆ ಸೊಂಟದಿಂದ ಹಚ್ಕೊಂಬಂದು ಮುಂಭಾಗಕ್ಕೆ ವ್ಯತ್ಯಾಸ ಮಾಡಬಾರ್ದು. ಟಾಕ್ ಹಾಕಬೇಕು. ನೋಡಿ ಪರ್ಫೆಕ್ಟಾಗಾಯಿತು. ಈ ದಾರಗಳೆಲ್ಲ ಕಟ್ ಮಾಡ್ಕೊಂಬಿಡಿ. ಎಳೆ ಬಿಚ್ಕೊಂಡಿರೋದು ಇದು ರೇಷ್ಮೆ ಸೀರೆ ಅಲ್ವಾ, ಸಖತ್ ಎಳೆ ಬಿಚ್ಕೊಳುತ್ತೆ. ಹಾಂ ನೋಡಿ ಎರಡೂ ಸೇಮ್ ಇದೆ. ಓಕೆ ನೋಡಿ ಎರಡೂ ಸೇಮ್ ಇದೆ. ನಾವು ಭುಜ ಕೂಡಿಸೋದಕ್ಕಿಂತ ಮುಂಚೆ ಇದನ್ನು ಪರ್ಫೆಕ್ಟ್ ಮಾಡ್ಕೋಬೇಕು. ನೋಡಿ ಎರಡು ನೋವು ಇಷ್ಟುದಕ್ಕೆ ನಾಲ್ಕು ಹೊಲಿಗೆ ಹಾಕಿದ್ರೂ ಕರೆಕ್ಟಾಗಿದೆ ನೋಡಿ. 2 ಇಂಚು ಕೂಳೆಗೆ ಮಾಡಿದರೆ ಇದು ನೀಟಾಗಿದೆ. ಗೊತ್ತಾಯ್ತಾ? ಈ ರೀತಿ ಸೆಟ್ ಮಾಡ್ಕೋಬೇಕು ಲಾಸ್ಟ್ ಫಿನಿಷಿಂಗು. ನೀವು ಇವಾಗ ಇದು ಸರಿ ಹೋಗಿದೆ, ಇನ್ನೊಂದು ಹೊಲಿಗೆ ಹಾಕ್ಬಿಡ್ತೀನಿ ಎರಡಕ್ಕೂ. ಇದು ಒಂದಾಯಿತು, ಒಂದು ಕಡೆದು ಸರಿಯಾಯಿತು ಅಂತ ಹಾಗೆ ಹೊಲಿಬಿಡ್ರಿ. ಎರಡೂ ಕಡೆದನ್ನು ಇಟ್ಕೊಂಡು ನೋಡಿ. ನೋಡಿ ಇದು ಕೂಡ ಕರೆಕ್ಟಾಗಾಯಿತು. ನೋಡಿ ಈ ಥರ ಇಟ್ಕೊಂಡ್ರೆ ಇದಕ್ಕೆ 4-5 ಹೊಲಿಗೆ ಹಾಕ್ಬೋದು ಉದ್ದಕ್ಕೆ. ನೋಡಿ ಎಷ್ಟು ನೀಟಾಗಿ ಬಂತು. ಓಕೆ, ಈ ರೀತಿ ಫಿನಿಷಿಂಗ್ ಕೂರಿಸ್ಬೇಕು. ಇವಾಗ ಇದಕ್ಕೂ ಕೂಡ ಇನ್ನೊಂದು ಹೊಲಿಗೆ ಹಾಕ್ತೀನಿ.
ಈಗ ಭುಜ ಕುಡಿಸಿ ತೋಳು ಹಚ್ಚಬೇಕು. ಅದಕ್ಕೆ ಮುಂಚೆ ನಾನು ಇವೆರಡನ್ನು ಫಿನಿಶ್ ಮಾಡ್ಕೊಂಬಿಡ್ತೀನಿ. ಯಾವುದು ಇದು ಮುಂಭಾಗದಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲ ಹಚ್ಚಿ ಇದನ್ನು ಫಿನಿಶ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಇದು ಭುಜ ಕೊಡಿಸ್ತೀನಿ. ನೋಡಿ ಇವೆರಡು ಇದೆ, ಇಲ್ಲೂ ಅಷ್ಟೇ. ನೋಡಿ ಇವೆರಡು ಒಂದೇ ಸಮ ಬರಬೇಕು, ಮತ್ತು ಇಲ್ಲಿ ಜಾಯಿಂಟ್ ಮಾಡಿರೋದು ಇಲ್ಲೂ ಒಂದೇ ಸಮ ಬರಬೇಕು. ಎಷ್ಟು ನೀಟಾಗಿ ಬಂದಿದೆ ನೋಡಿ, ಎರಡೂ ಕ್ಲೀನಾಗಿ ಬಂದಿದೆ. ಇದು ಒಂದು ಸ್ವಲ್ಪ ಬ್ರ್ಯಾಡ್ ನೆಕ್ ಆಗಿರೋದ್ರಿಂದ ಇಲ್ಲಿ ಕಡಿಮೆ ಉಳಿದಿದೆ. ಇಲ್ಲಿಷ್ಟು ಆದರೆ ಇಲ್ಲಿಷ್ಟೇ ಉಳಿಯೋದು. ಓಕೆ, ಈಗ ನಾನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚಬೇಕು. ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಇಲ್ಲಿ ಜಾಯಿಂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಕಳೆದೋಗುತ್ತೆ ಅಂತ. ನೋಡಿ ಇದು ಸಿಂಗಲ್ ಪಟ್ಟಿ, ಒಂದಕ್ಕೆ ಡಬ್ಬಲು ಒಂದಕ್ಕೆ ಸಿಂಗಲ್ಲು ಹಾಕಬೇಕು. ನೋಡಿ ಇದು ಕರೆಕ್ಟಾಗಿದೆ. ಈ ಕಡೆ ಇದಕ್ಕೆ ಸಿಂಗಲ್ ಪಟ್ಟಿ, ಈ ಕಡೆ ಇದಕ್ಕೆ ಡಬ್ಬಲ್ ಆದ್ರೂ ನಾವು ಮೇಲ್ಗಡೆಗೆ ಹಚ್ಚಬೇಕು. ಮೇಲ್ಗಡೆಗೆ ಬರೋ ಹಂಗೆ ಈ ಕಡೆಗೆ ಹಚ್ಚಬೇಕು ಇದನ್ನ. ನೋಡಿ ಈ ರೀತಿ ಹಚ್ಚಬೇಕು ಡಬ್ಬಲ್ನ, ಸಿಂಗಲ್ನ ಇಲ್ಲಿ ಮೇಲ್ಗಡೆ ಹಚ್ಚಬೇಕು. ಈಗ ಡಬ್ಬಲು ಸಿಂಗಲ್ಲು ಹಚ್ಚೋದನ್ನ ನೀಟಾಗಿ ತೋರಿಸ್ತೀನಿ ನೋಡಿ. ನೋಡಿ ಈ ಕಡೆ ಇಷ್ಟು ಬಟ್ಟೆ ಇರಬೇಕು. ಹೀಗೆ ಹಚ್ತೀವಿ. ಇಲ್ಲಿ ಬರ್ತಾ ಇಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಇಂಚು ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೋಬೇಕು ಇಲ್ಲಿಂದ ಹೊಲ್ಕೊಂಡು ಬರ್ತಿದ್ದ ಹಾಗೆ. ಕೆಲವರು ಕಟ್ಟಿಂಗ್ ಮಾಡ್ತಾರೆ, ಕಟ್ಟಿಂಗ್ ಮಾಡೋಕ್ಕೆ ಹೋಗ್ಬಿಡ್ರಿ ನೀವು, ನಿಮಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬರಲ್ಲ. ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ತನಕ ಹೊಲ್ಕೊಂಡ್ಬಿಟ್ಟು ನೀಟಾಗಿ. ನೋಡಿ ಇಲ್ಲಿಂದ ಒಂದೇ ಒಂದು ಕಾಲು ಇಂಚು ಈ ಕಡೆಗೆ ಪಾಸ್ ಮಾಡ್ಕೋಬೇಕು. ಯಾವುದನ್ನ ಬಾಡಿ ಬಟ್ಟೆನ ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಇಟ್ಕೋಬೇಕು, ಆವಾಗ ಫಿನಿಷಿಂಗು ನೀಟಾಗಿ ಬರುತ್ತೆ. ಉದ್ದು ಕೊಲ್ಕೊಂಬನ್ರಿ, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು, ಅವಾಗ ಫಿನಿಷಿಂಗು ನೀಟಾಗಿ ಕೋರುತ್ತೆ. ಇದನ್ನು ಅಷ್ಟೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡು ಹಚ್ಕೊಳ್ಳಿ. ನೋಡಿ ಇಲ್ಲಿ ತನಕ ವಲ್ಕಮ್ ಬಂದಿರ್ತೀರ. ಇವಾಗ ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಇಟ್ಕೋಬೇಕು. ಇದನ್ನೊಂದು ಸ್ವಲ್ಪ ಹಿಂಗೆ ಎಳ್ಕೊಂಡ್ಬಿಟ್ರೆ ಆಯಿತು, ಕಟ್ ಮಾಡಬೇಡ್ರಿ. ಕಟ್ ಮಾಡಿದರೆ ನಿಮಗೆ ಜಾಸ್ತಿ ಹೆಚ್ಚು ಕಡಿಮೆ ಆಗುತ್ತೆ. ನೋಡಿ ಇಷ್ಟೇ ಒಂದು ಕಾಲು ಇಂಚು ಈ ಕಡೆಗೆ ಇಟ್ಕೋಬೇಕು. ನೋಡಿ ಇಲ್ಲಿ ಹೌದಾ ಇಲ್ವೋ ಅನ್ನಂಗೆ ನೋಡಿ, ಇಲ್ಲಿ ಎಲ್ಲ ಸ್ಟ್ರೈಟ್ ಬಂದಿದೆ, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ನೋಡಿ ಇಲ್ಲಿ ಒಂದು ಕಾಲು ಇಂಚು ಜಾಸ್ತಿ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಇಲ್ಲಿ ಎಳೆ ಎಲ್ಲ ಬಿಚ್ಚೋಗಿದೆ. ಇವಾಗ ನೀವು ಮೇಲೊಳಗೆ ಹಾಕ್ಕೊಳ್ಳಿ. ಇದು ಸಿಂಗಲ್ ಪಟ್ಟಿ ಮೇಲೊಳಗೆ ಹಾಕಿರೋದು, ಇದು ಡಬಲ್ ಪಟ್ಟಿ ಅಲ್ವಾ. ನೋಡಿ ಇದರಲ್ಲೂ ಅಷ್ಟೇ ಒಂದು ಸ್ವಲ್ಪ ಇಲ್ಲಿ ಜಾಸ್ತಿ, ಇಷ್ಟು ಕಾಲು ಇಂಚು. ನೋಡಿ ಇಲ್ಲಿಂದ ಒಂದೇ ಸಮ ಬಂದಿದೆ, ಇಲ್ಲೊಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಓಕೆ, ಕಟ್ ಮಾಡೋಕೆ ಹೋಗ್ಬಿಡ್ರಿ. ಕಟ್ಟಿಂಗ್ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಕಟ್ಟಿಂಗ್ ಮಾಡೋಕೆ ಹೋಗಬೇಕು. ನೀವು ಹೊಸಬ್ರೆಲ್ಲ ಕಟ್ಟಿಂಗ್ ಮಾಡೋಕೆ ಹೋಗ್ಬಿಡ್ರಿ. ಕಟ್ ಮಾಡೋಕೆ ಹೋಗಿ ಆಮೇಲೆ ಜಾಸ್ತಿ ಕಟ್ ಮಾಡಿದರೆ ಅದು ಆಕ್ವರ್ಡ್ ಆಗುತ್ತೆ, ತುಂಬ ಟೈಟ್ ಆಗಿಬಿಡುತ್ತೆ ಎದೆ ಕಟ್. ನೋಡಿ ಈ ರೀತಿ ಮಡಿಸ್ಬೇಕು, ಇಲ್ಲಿ ಫಿನಿಷಿಂಗ್ ಬರೋ ಹಂಗೆ ಮಡಿಸ್ಕೋಬೇಕು. ನೋಡಿ ಇಲ್ಲಿ ಎಕ್ಸ್ಟ್ರಾ ಏನೂ ಇರಬಾರ್ದು, ಫಿನಿಷಿಂಗ್ ಇದ್ದುಬಿಡ್ಬೇಕು. ಗೊತ್ತಾಯ್ತಾ, ಈ ದಾರಗಳೆಲ್ಲ ತೆಕ್ಕೊಂಡು ಫಿನಿಷಿಂಗ್ ಇರಬೇಕು. ನೋಡಿ ಇನ್ನೊಂದು ಸಲ ಮಡಿಸ್ತೀನಿ.
ಈ ದಾರಗಳ ಒಳಗಡೆ ನೂಕ್ಬಿಟ್ಟು ನೋಡಿ ಹಿಂಗೆ ನೀಟಾಗಿ ಮಡಿಸ್ಕೋಬೇಕು, ಹಿಂಗೆ ಕ್ಲೀನಾಗಿ ಬರಬೇಕು ಫಸ್ಟು. ಆಮೇಲೆ ಮತ್ತೆ ಇಲ್ಲಿ ನೀಟಾಗಿ ಮಡಿಸ್ಕೊಂಬಿಟ್ಟು ನೋಡಿ ಇಲ್ಲಿ ನಾವು ಮಡಿಸ್ದಾಗಲೇ ಫಿನಿಷಿಂಗ್ ಇರಬೇಕು, ಗೊತ್ತಾಯ್ತಾ? ಇವಾಗ ಹಿಂಗೆ ಹೊಲಿಗೆ ಹಾಕೊಂಬನ್ರಿ. ಇಲ್ಲಿ ಮಾತ್ರ ಒಂದು ಸ್ವಲ್ಪ ದಪ್ಪ ಇರುತ್ತೆ, ಜಾಸ್ತಿ ಬಟ್ಟೆ ಇರುತ್ತಲ್ಲ, ನೋಡಿ ನಿಧಾನಕ್ಕೆ ಹೊಲಿಬೇಕು. ದಡ ದಡ ಅಂತ ಹೊಲಿಬಾರ್ದು, ಸ್ವಲ್ಪ ನಿಧಾನಕ್ಕೆ ಹೊಲಿಯಿರಿ. ಹೈ ಸ್ಪೀಡ್ ಮಿಷನ್ ಆದರೆ ಬರ್ರ ಅಂತ ಹೋಗ್ಬಿಡುತ್ತೆ, ಇದರಲ್ಲಿ ಆ ಥರ ಹೊಲಿಯಬಾರ್ದು. ಚಿಕ್ಕ ಮಿಷನಲ್ಲಿ ದಪ್ಪ ಬಟ್ಟೆ ಬಂದಾಗ ಒಂದು ಸ್ವಲ್ಪ ಸ್ಲೋ ಮಾಡಿ ಒಂದು ಸ್ವಲ್ಪ ಪ್ರೆಷರ್ ಕೂಟಿ ಎತ್ತಿ ಕೊಡಬೇಕು ಬಟ್ಟೆ. ಇದು ಅಷ್ಟೇ, ಒಂದೇ ಡಿಸ್ಟೆನ್ಸ್ ಇರೋ ಹಂಗೆ ಇಡಿ. ಮತ್ತೆ ಇಲ್ಲಿ ಎಲ್ಲ ಕೂಳೆ ಎಲ್ಲ ದಪ್ಪ ಇರುತ್ತಲ್ಲ, ಅದಕ್ಕೆ ಇಲ್ಲಿಗೊಂದು ಫಿನಿಶ್ ಒಳಗೆ ಹಾಕಿ. ಇದನ್ನು ಅಷ್ಟೇ, ಈ ಎಳೆ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಈ ರೀತಿ ಮಡಿಸ್ಕೊಂಡು ಇಲ್ಲಿ ಕೂಡ ಕ್ಲೀನಾಗಿ ದಡ ಮಡಿಸ್ಕೊಂಡು ಇಲ್ಲಿ ಫುಲ್ ಮಡಿಸ್ಬಿಟ್ಟು ನೋಡಿ ಈ ರೀತಿ ಬರಬೇಕು, ಇಲ್ಲಿ ಫಿನಿಶ್ ಬರಬೇಕು. ನೋಡಿ ಫಿನಿಶ್ ಹೇಗೆ ಬಂದಿದೆ. ಇದನ್ನು ಅಷ್ಟೇ, ಇಷ್ಟು ನೀಟಾಗಿ ಮಡಿಸ್ಕೊಂಡು ಇದು ತುದಿಗೆ ಹಾಕಲೇಬೇಕು ಅಂತಿಲ್ಲ, ನೀವು ಎಲ್ಲಿಗಾರು ಹಾಕ್ಬೋದು, ಡಿಸ್ಟೆನ್ಸ್ ಒಂದೇ ಸಮಯ ಇರೋ ಹಂಗೆ ನೋಡ್ಕೋಬೇಕು ನೀವು. ನೋಡಿ ಇಲ್ಲಿ ಹೊಲಿಗೆ ಡಿಸ್ಟೆನ್ಸು ಒಂದೇ ಸಮ ಬರಬೇಕು, ತುದಿಗೆ ಬರಬೇಕು ಅಂತಲೇ ಇಲ್ಲ, ಯಾಕೆಂದರೆ ಇಲ್ಲಿ ಉಕ್ಸ್ ಹಾಕ್ತೀವಿ. ಮೇಲ್ಗಡೆ ದಾರ ಕಾಣುತ್ತೆ ಆದ್ದರಿಂದ ಇದನ್ನು ಡಿಸ್ಟೆನ್ಸು ಒಂದೇ ಸಮ ಇಟ್ಕೋಬೇಕು. ಇಲ್ಲೆಲ್ಲ ಕ್ಲೀನಾಗಿ ಫಿನಿಷಿಂಗ್ ಇದು ಮಾಡ್ಕೊಂಬಿಟ್ಟು ಇಲ್ಲಿ ಫುಲ್ ಫಿನಿಶ್ ಬರೋ ಹಂಗೆ ಮಾಡಿಸ್ಕೋಬೇಕು. ನೋಡಿ ಇದು ಕೂಡ ಫುಲ್ ಫಿನಿಶ್ ಆಯಿತು. ಇವಾಗ ನೋಡಿ ಇದ್ರ ಮೇಲೆ ಇದನ್ನಿಟ್ಕೊಂಡು ನೋಡಬೇಕು. ನೋಡಿ ಇದು ಕರೆಕ್ಟಾಗಿ ಆಗಿದೆ, ಆದ್ದರಿಂದ ಇದನ್ನು ಇಷ್ಟಕ್ಕೆ ಮಡಿಸೋಲ್ಬೇಕು. ಇದು ಇದಾಗಿದೆಯಲ್ಲ, ಈಗ ಮಡಿಸಿ ಹೊಲಿತಾನೆ ನಿಮಗೆ ಉಕ್ಸಿನ ದಾರ ಹಾಕೋದು ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು.
ನೋಡಿ ಇವಾಗ ತಂದ್ಕೊಂಡಿದ್ದೀನಿ. ಈಗ ನೋಡಿ ಇಲ್ಲಿಗೆ ಐದು ಉಕ್ಸ್ ಹಾಕಬೇಕು ನೀವು, ಐದು ಇಲ್ಲಿಗೊಂದು ಮತ್ತು ಇಲ್ಲಿಗೊಂದು, ಸೆಂಟ್ರಿಗೊಂದು ಹಾಕಬೇಕು ಮತ್ತು ಇಲ್ಲಿಗೊಂದು ಹಾಕಬೇಕು, ಇಲ್ಲಿಗೊಂದು ಹಾಕಬೇಕು. ಇವಾಗ ನೋಡಿ ಹೀಗಿರುತ್ತೆ, ಈಗ ಒಂದೇ ಪೊಸಿಷನಲ್ಲಿದೆ, ಮೊದಲನೇ ಹಂತದಲ್ಲೇ ಇದೆ ಇದು. ಇವಾಗ ನೋಡಿ ಈ ರೀತಿ ಕ್ರಾಸ್ ಆಗಿ ಒಳಗೆ ಹಾಕಬೇಕು, ವಿ ಶೇಪಲ್ಲಿ. ಇದು ವಿ ಶೇಪ್ ಬರುತ್ತೆ ನೋಡಿ. ಮತ್ತೆ ಇಲ್ಲಿಂದ ಕ್ರಾಸ್ ಆಗಿ ವಿ ಶೇಪಲ್ಲಿ ಹೋಗಿದೆ ಇದು, ಮತ್ತೆ ಇಲ್ಲಿಗೆ ಬರಬೇಕು ಎಂಡಿಗೆ. ನೋಡಿ ಇಲ್ಲಿಗೆ ಬಂತು. ಇವಾಗ ಹಿಂಗ್ ಬಂದು ಹಿಂಗ್ ಬರಬೇಕು ಒಳಗೆ. ಇದನ್ನ ಎತ್ಕೊಂಡು ಸೂಜಿ ಒಳಗೆ, ನೀವು ಪ್ರೆಷರ್ ಫೋಟ್ ಎತ್ತುವಾಗ ಯಾವಾಗಲೂ ಸೂಜಿ ಒಳಗಡೆ ಇದ್ದಾಗಲೇ ಎತ್ತಬೇಕು. ನೋಡಿ ಇವಾಗ ಒಳಗಡೆ ಹೋಗಿದೆ, ಪ್ರೆಷರ್ ಫೋಟ್ ಎತ್ತಿದ್ರೆ ನೋಡಿ ಯಾವ ಕಡೆಗೂ ಜರ್ಗಲ್ಲ. ಇವಾಗ ಇಲ್ಲಿ ಎರಡು ಹೊಲಿಗೆ ಇರುತ್ತೆ ನೋಡಿ, ಒಂದು ಹೊಲಿಗೆ ಹೀಗೆ ಹೋಗಿದೆ. ಇದು ಒಂದೇ ಒಂದು ಹೊಲಿಗೆಗೆ ನೋಡಿ ಈ ಥರ ಪಿನ್ ಹಾಕೊಂಡ್ಬಿಟ್ಟು ಒಂದೇ ಸ್ವಲ್ಪ ಮಾತ್ರ ಓಪನ್ ಆಗುತ್ತೆ ಆ ದಾರ. ಇಲ್ಲಿ ಎರಡು ಹೊಲಿಗೆ ಇರೋದ್ರಿಂದ ಇದು ಓಪನ್ ಆಯಿತು. ಇದೇ ಥರ ಇಲ್ಲಿ ಮನೆಯಲ್ಲಿ ಒಂದೇ ಒಂದು ಎಳೆನ ಹೀಗೆ ಪಿನ್ನಕ್ಕೆ ಸಿಗಾಕೊಂಬಿಡಿ, ಹಿಂಗೆ ಎಳೆಯೋಕೆ ಹೋಗ್ಬಿಡಿ, ಹಿಂಗೆ ಸುಮ್ಮನೆ ತಿರುಗಿಸ್ಬಿಡ್ರಿ, ಅವಾಗ ಅದು ಕಟ್ ಆಗುತ್ತೆ, ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಮೊದಲನೇದು ಇದು ಒಂದು ಹೊಲಿಗೆ, ಇದು ಒಂದು ಹೊಲಿಗೆ ಇರೋದ್ರಿಂದ ನಿಮಗೆ ಏನು ತೊಂದರೆ ಆಗಲ್ಲ. ಮೊದಲನೇ ಹೊಲಿಗೆ ಉದ್ದ ಹಾಕಿರ್ತಿರಲ್ಲ ಅದರಲ್ಲಿ ಒಂದೇ ಒಂದು ಹೊಲಿಗೆನ ಈ ರೀತಿ ಮಾಡಿಬಿಡಿ, ಅವಾಗ ನಿಮಗೆ ಉಕ್ಸ್ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬಿಚ್ಕೊಳ್ಳಲ್ಲ ಹಂಗೆ ಮಾಡಿದ್ರು ನಾವು, ಯಾಕೆಂದರೆ ಎರಡು ಮೂರು ಹೊಲಿಗೆ ಇದೆಯಲ್ಲ ಅದರಿಂದ ಬಿಚ್ಕೊಳ್ಳಲ್ಲ. ನೋಡಿ ಇವಾಗ ಉಕ್ಸ್ ಹಾಕೊಳ್ಳೋಕ್ಕೆ ರೆಡಿ ಆಯಿತು. ನೋಡಿ ಯಾವ ವಿ ಶೇಪಲ್ಲಿ ಇದೆ ಅಷ್ಟೆ, ಹಿಂಗೆ ಬಂದು ಹಿಂಗೆ ಬಂದಿದೆ, ಹಿಂಗೆ ಬಂದು ಹಿಂಗೆ ಬಂದಿದೆ, ಹಿಂಗೆ ಬಂದು ಹಿಂಗೆ ಬಂದಿದೆ, ಇಷ್ಟೇ ಹಿಂಗೆ ಬಂದು ಹಿಂಗೆ ಬಂದಿದೆ. ಗೊತ್ತಾಯ್ತಾ, ಇದು ಒಂದು ಹೊಲಿಗೆ ಇಲ್ಲಿ ಎರಡು ಹೊಲಿಗೆ ಇರುತ್ತೆ, ಗಟ್ಟಿ ಇರುತ್ತೆ, ಚೆನ್ನಾಗಾಯಿತು. ಓಕೆ ಈಗ ನೋಡಿ ಎರಡು ತೋಳು ರೆಡಿ ಮಾಡಿಟ್ಕೊಂಡಿದ್ವಿ ಆವಾಗಲೇ. ನೋಡಿ ಎರಡು ತೋಳು ರೆಡಿ ಮಾಡಿಟ್ಕೊಂಡಿದ್ದೀವಿ, ಎರಡಕ್ಕೂ ಒಂದು ಹೋಲ್ ಮಾಡಿ ಇದಕ್ಕೆ ಈ ಪಟ್ಟಿ ಹಚ್ಚಬೇಕು. ನೋಡಿ ಈ ಪಟ್ಟಿನ ಲಾಸ್ಟಿಗೆ ಹಚ್ಚಬೇಕು. ಇದೆರಡೂ ಇದೇ ಥರನೇ ನೆಕ್ಕಿಗೆ ಹಚ್ಚಿದ್ವಲ್ಲ ಆ ಥರ, ಈ ನೆಟ್ಟೆಲ್ಲ ಕಟ್ ಮಾಡ್ಕೊಂಬಿಟ್ಟು ಇಲ್ಲಿಟ್ಟು ಹೊಲಿಗೆ ಹಾಕೋದು. ಇಲ್ಲಿ ಅಂತೂ ಹೊಲಿಗೆ ಹಾಕೋಕ್ಕಾಗಲ್ಲ, ಎಲ್ಲ ಕುಂದನ್ಸಿದೆ, ಮಿಷನಲ್ಲಿ ಹೋಗಲ್ಲ. ಇಲ್ಲಿ ಮಾತ್ರ ಕೈ ಹೊಲಿಗೆ ಹಾಕ್ಬಿಟ್ಟು ಇಲ್ಲಿ ಮಾತ್ರ ಮಿಷನಲ್ಲೇ ಹೊಲಿಗೆ ಹಾಕಬೇಕು ಇದನ್ನು ಕಟ್ ಮಾಡಿ ತೋಳಿಗೆ. ಆಮೇಲೆ ನೋಡಿ ಎರಡೂ ಹಿಂಭಾಗ ಮುಂಭಾಗ ಎರಡೂ ಜೋಡಿಸಿದ್ದೀನಿ, ಈ ರೀತಿ ಬರುತ್ತೆ. ಇಲ್ಲೇನಾದರೂ ಎಕ್ಸ್ಟ್ರಾ ಎಳೆ ಅಥವಾ ದಾರ ಬಿಟ್ಟಿದ್ರೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಕ್ರಾಸ್ ಆಗಿದೆ, ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು, ರೌಂಡು ಕಟ್ ಮಾಡ್ಕೊಂಬಿಟ್ಟು. ಆಮೇಲೆ ಈ ಸ್ಲೀವ್ ಫಿನಿಷಿಂಗ್ ಮಾಡಿಕೊಂಡು ಇದಕ್ಕೆ ಹಚ್ಚೋದು. ಇನ್ನು ಸೈಡ್ ಇನ್ನೇನು ಎಲ್ಲ ರೆಡಿ ಆಗಿದೆಯಲ್ಲ, ನಾವೆಲ್ಲ ನೋಡ್ಕೊಂಡಿದ್ದೀವಿ.
ತೋಳ್ ಹಚ್ಚಿಬಿಟ್ಟು ಸೈಡ್ ಕೂಡಿಸಿದ್ರೆ ಇದು ಮುಗ್ದೇ ಹೋಗುತ್ತೆ. ಇದಕ್ಕೆ ಬಾಟಮಿಗೆ ಈ ಡಿಸೈನ್ ಹಚ್ಚಬೇಕು, ಮತ್ತು ಫ್ರಂಟಿಗೆ ಫ್ರಂಟ್ ನೆಕ್ಕಿಗೆ ಇದನ್ನು ಇಲ್ಲಿಗೆ ಹಚ್ಚಬೇಕು. ಓಕೆ, ಇದನ್ನು ಹಿಂಗೆ ಮಾಡಿ ಇಲ್ಲಿಗೆ ಹಚ್ಚಬೇಕು. ಇದನ್ನು ಅಷ್ಟೇ ಎಲ್ಲ ಕಟ್ ಮಾಡಿಕೊಂಡು ಇಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಇಲ್ಲಿಗೆ ಹಚ್ಚೋದಷ್ಟೇ. ಇಲ್ಲಂತೂ ಇದು ಮಾಡೋಕ್ಕೆ ಬರೋಲ್ಲ. ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಹಾಕೊಂಬಂದು ಇಲ್ಲಿ ಒಂದು ಸ್ವಲ್ಪ ಇದರಲ್ಲಿ ನೆಟ್ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಕೈ ಹೊಲಿಗೆ ಹಾಕೋದು. ಇದನ್ನು ರೌಂಡ್ ಕೂಡುತ್ತಲ್ಲ, ಇದೆಲ್ಲ ಕಟ್ ಮಾಡಿದರೆ ಇದು ಒಂದು ಸ್ವಲ್ಪ ಹಿಗ್ಗುತ್ತೆ. ಹಿಂಗೆ ಇಲ್ಲಿಂದ ಈ ರೀತಿ ನೆಕ್ಕಿಗೆ ಫಿನಿಷಿಂಗ್ ಇಟ್ಟು ಹೊಲ್ಕೊಂಬರೋದು. ಓಕೆ, ಇದಿಷ್ಟು ಮಾಡಬೇಕು, ಇನ್ನಿಷ್ಟು ಬಾಕಿ ಇದೆ. ಈಗ ನನ್ನ ತೋಳಿಗೆ ಫಿನಿಷಿಂಗು ಇದನ್ನು ಹಚ್ತೀನಿ. ನೋಡಿ, ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಲಾಸ್ಟಿಗೆ ಎಂಡಿಗೆ ಹಚ್ಚೋದಲ್ಲ, ಇದೆಲ್ಲ ಕಟ್ ಮಾಡಿಬಿಟ್ರೆ, ಫುಲ್ ನೆಟ್ ಕಟ್ ಮಾಡಿಬಿಟ್ರೆ ನಿಮಗೆ ಹತ್ತಿ ಹಿಂಗಿಟ್ಟು ಹೊಲಿಗೆ ಹಾಕೊಂಬರೋದಷ್ಟೇ. ಇದನ್ನು ಜಸ್ಟ್ ಸುಮ್ಮನೆ ತೋಳ ಮೇಲೆ ಹಿಂಗಿಟ್ಟು ಹೊಲಿಗೆ ಹಾಕೊಂಬರೋದು ಸುತ್ತಲೂ. ಇದನ್ನು ಅಷ್ಟೇ ಸೂಕ್ಷ್ಮವಾಗಿ ಕಟ್ ಮಾಡ್ಕೋಬೇಕು, ಕಟ್ ಮಾಡ್ಕೊಂಡು ಇಟ್ಟು ಹೊಲಿಗೆ ಹಾಕೊಂಬ. ನೋಡಿ, ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇದೇ ರೀತಿ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಒಂದು ತೋಳಿಗಿಟ್ಟು ಹಚ್ಚುತ್ತೀನಿ ಇವಾಗ. ಇದೆಲ್ಲ ವೇಸ್ಟೇಜು ನೋಡಿ. ಇಲ್ಲಿ ಕುಂದನ್ಸು ಮೇಲಕ್ಕಿದೆ, ಆದ್ದರಿಂದ ಅದನ್ನೇನು ಇದು ಮಾಡೋದು ಬೇಡ. ನೋಡಿ, ಇಲ್ಲಿ ಕರೆಕ್ಟಾಗಿ ಕೂರುತ್ತೆ. ಇದು ಸೆಂಟ್ರು, ಈ ಹೋಲಿಗೆ ಕರೆಕ್ಟಾಗಿ ಸೆಂಟ್ರನ್ನ ಕೂರಿಸಿ ಇಲ್ಲಿ ಹಚ್ಕೊಂಬರೋಣ. ನಾನು ಇವಾಗ ಇಲ್ಲಿ ಒಂದು ಸ್ವಲ್ಪ ಹಾಗೆ ಕೈ ಹೊಲಿಗೆ ಹಾಕ್ತೀನಿ, ಯಾಕೆಂದರೆ ಇಲ್ಲಿ ತುಂಬ ಕುಂದನ್ಸಿದೆ, ಈ ಮಿಷನಲ್ಲಿ ಹೋಗಲ್ಲ. ಆದ್ದರಿಂದ ಹಿಂಗೆ ಉದ್ದು ಹೊಲಿಗೆ ಹಾಕೊಂಬರ್ತೀನಿ. ನೋಡಿ, ಈ ರೀತಿ ಹಚ್ಚಿದ್ದೀನಿ.
ಕರೆಕ್ಟಾಗಿ ಇಲ್ಲಿ ಸೆಂಟ್ರಿಗೆ ಇದು ಮಾಡಿಕೊಂಡು ಹೆಮ್ಮಿಂಗ್ ಅಂದರೆ ಸೂಜಿ ದಾರ ಹಾಕ್ಕೊಂಡು ಇದಕ್ಕೂ ಇದಕ್ಕೂ ಅಟ್ಯಾಚ್ ಮಾಡೋದು, ಕೆಳಗಡೆ ದಾರ ಕಾಣಿಸುತ್ತಷ್ಟೆ ನೋಡಿ ಈ ರೀತಿ. ಓಕೆ ನೋಡಿ, ಇಲ್ಲೊಂದು ಒಡವೆ ಇಟ್ಟಂಗೆ ಆಯಿತು ಸ್ಲೀವ್ಗೆ, ಈ ರೀತಿ ಇರುತ್ತೆ. ಇದೇ ರೀತಿ ಈ ತೋಳಿಗೆ ಇದನ್ನು ಮತ್ತು ನೆಕ್ಕಿಗೂ ಅಷ್ಟೆ ಇದಷ್ಟು ಕಟ್ ಮಾಡಿಕೊಂಡು ಫ್ರಂಟಿಗೆ ಹಿಂಗಿಟ್ಟು ಹಚ್ಚೋದು. ಇದು ಎರಡನ್ನು ರೆಡಿ ಮಾಡ್ಕೊಳ್ತೀನಿ. ಓಕೆ, ಸ್ವಲ್ಪ ಮಾತ್ರ ಓಪನ್ ಆಗುತ್ತೆ ಆ ದಾರ. ಇಲ್ಲಿ ಎರಡು ಹೊಲಿಗೆ ಇರೋದ್ರಿಂದ ಇದು ಓಪನ್ ಆಯಿತು. ಇದೇ ಥರ ಇಲ್ಲಿ ಮನೆಯಲ್ಲಿ ಒಂದೇ ಒಂದು ಎಳೆನ ಹೀಗೆ ಪಿನ್ನಕ್ಕೆ ಸಿಗಾಕೊಂಬಿಡಿ, ಹಿಂಗೆ ಎಳೆಯೋಕೆ ಹೋಗ್ಬಿಡಿ, ಹಿಂಗೆ ಸುಮ್ಮನೆ ತಿರುಗಿಸ್ಬಿಡ್ರಿ, ಆವಾಗ ಅದು ಕಟ್ ಆಗುತ್ತೆ, ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಮೊದಲನೇದು ಇದು ಒಂದು ಹೊಲಿಗೆ ಇದು ಒಂದು ಹೊಲಿಗೆ ಇರೋದ್ರಿಂದ ನಿಮಗೆ ಏನು ತೊಂದರೆ ಆಗಲ್ಲ. ಮೊದಲನೇ ಹೊಲಿಗೆ ಉದ್ದ ಹಾಕಿರ್ತಿರಲ್ಲ ಅದರಲ್ಲಿ ಒಂದೇ ಒಂದು ಹೊಲಿಗೆನ ಈ ರೀತಿ ಮಾಡಿಬಿಡಿ, ಆವಾಗ ನಿಮಗೆ ಉಕ್ಸಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬಿಚ್ಕೊಳ್ಳಲ್ಲ ಹಂಗೆ ಮಾಡಿದ್ರೂ ನಾವು, ಯಾಕೆಂದರೆ ಎರಡು ಮೂರು ಹೊಲಿಗೆ ಇದೆಯಲ್ಲ ಅದರಿಂದ ಬಿಚ್ಕೊಳ್ಳಲ್ಲ. ನೋಡಿ ಇವಾಗ ಉಕ್ಸಾಕೊಳ್ಳೋಕ್ಕೆ ರೆಡಿ ಆಯಿತು. ನೋಡಿ ಯಾವ ವಿ ಶೇಪಲ್ಲಿ ಇದೆ ಅಷ್ಟೆ, ಹಿಂಗೆ ಬಂದು ಹಿಂಗೆ ಬಂದಿದೆ, ಹಿಂಗೆ ಬಂದು ಹಿಂಗೆ ಬಂದಿದೆ, ಹಿಂಗೆ ಬಂದು ಹಿಂಗೆ ಬಂದಿದೆ, ಇಷ್ಟೇ ಹಿಂಗೆ ಬಂದು ಹಿಂಗೆ ಬಂದಿದೆ. ಗೊತ್ತಾಯ್ತಾ, ಇದು ಒಂದು ಹೊಲಿಗೆ ಇಲ್ಲಿ ಎರಡು ಹೊಲಿಗೆ ಇರುತ್ತೆ, ಗಟ್ಟಿ ಇರುತ್ತೆ, ಚೆನ್ನಾಗಾಯಿತು. ಓಕೆ ಈಗ ನೋಡಿ ಎರಡು ತೋಳು ರೆಡಿ ಮಾಡಿಟ್ಕೊಂಡಿದ್ವಿ ಆವಾಗಲೇ. ನೋಡಿ ಎರಡು ತೋಳು ರೆಡಿ ಮಾಡಿಟ್ಕೊಂಡಿದ್ದೀವಿ, ಎರಡಕ್ಕೂ ಒಂದು ಹೋಲ್ ಮಾಡಿ ಇದಕ್ಕೆ ಈ ಪಟ್ಟಿ ಹಚ್ಚಬೇಕು. ನೋಡಿ ಈ ಪಟ್ಟಿನ ಲಾಸ್ಟಿಗೆ ಹಚ್ಚಬೇಕು. ಇದೆರಡೂ ಇದೇ ಥರನೇ ನೆಕ್ಕಿಗೆ ಹಚ್ಚಿದ್ವಲ್ಲ ಆ ಥರ, ಈ ನೆಟ್ಟೆಲ್ಲ ಕಟ್ ಮಾಡ್ಕೊಂಬಿಟ್ಟು ಇಲ್ಲಿಟ್ಟು ಹೊಲಿಗೆ ಹಾಕೋದು. ಇಲ್ಲಿ ಅಂತೂ ಹೊಲಿಗೆ ಹಾಕೋಕ್ಕಾಗಲ್ಲ, ಎಲ್ಲ ಕುಂದನ್ಸಿದೆ, ಮಿಷನಲ್ಲಿ ಹೋಗಲ್ಲ. ಇಲ್ಲಿ ಮಾತ್ರ ಕೈ ಹೊಲಿಗೆ ಹಾಕ್ಬಿಟ್ಟು ಇಲ್ಲಿ ಮಾತ್ರ ಮಿಷನಲ್ಲೇ ಹೊಲಿಗೆ ಹಾಕಬೇಕು ಇದನ್ನು ಕಟ್ ಮಾಡಿ ತೋಳಿಗೆ. ಆಮೇಲೆ ನೋಡಿ ಎರಡೂ ಹಿಂಭಾಗ ಮುಂಭಾಗ ಎರಡೂ ಜೋಡಿಸಿದ್ದೀನಿ, ಈ ರೀತಿ ಬರುತ್ತೆ. ಇಲ್ಲೇನಾದರೂ ಎಕ್ಸ್ಟ್ರಾ ಎಳೆ ಅಥವಾ ದಾರ ಬಿಟ್ಟಿದ್ರೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಕ್ರಾಸ್ ಆಗಿದೆ, ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು, ರೌಂಡು ಕಟ್ ಮಾಡ್ಕೊಂಬಿಟ್ಟು. ಆಮೇಲೆ ಈ ಸ್ಲೀವ್ ಫಿನಿಷಿಂಗ್ ಮಾಡಿಕೊಂಡು ಇದಕ್ಕೆ ಹಚ್ಚೋದು. ಇನ್ನು ಸೈಡ್ ಇನ್ನೇನು ಎಲ್ಲ ರೆಡಿ ಆಗಿದೆಯಲ್ಲ, ನಾವೆಲ್ಲ ನೋಡ್ಕೊಂಡಿದ್ದೀವಿ. ತೋಳು ಹಚ್ಚಿಬಿಟ್ಟು ಸೈಡ್ ಕೂಡಿಸಿದ್ರೆ ಇದು ಮುಗ್ದೇ ಹೋಗುತ್ತೆ. ಇದು ಇದಕ್ಕೆ ಬಾಟಮಿಗೆ ಈ ಡಿಸೈನ್ ಹಚ್ಚಬೇಕು, ಮತ್ತು ಫ್ರಂಟಿಗೆ ಫ್ರಂಟ್ ನೆಕ್ಕಿಗೆ ಇದನ್ನು ಇಲ್ಲಿಗೆ ಹಚ್ಚಬೇಕು. ಓಕೆ ಇದನ್ನು ಹಿಂಗೆ ಮಾಡಿ ಇಲ್ಲಿಗೆ ಹಚ್ಚಬೇಕು. ಇದನ್ನು ಅಷ್ಟೇ ಎಲ್ಲ ಕಟ್ ಮಾಡಿಕೊಂಡು ಇಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಇಲ್ಲಿಗೆ ಹಚ್ಚೋದಷ್ಟೇ, ಇಲ್ಲಂತೂ ಇದು ಮಾಡೋಕ್ಕೆ ಬರೋಲ್ಲ. ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಹಾಕೊಂಬಂದು ಇಲ್ಲಿ ಒಂದು ಸ್ವಲ್ಪ ಇದರಲ್ಲಿ ನೆಟ್ಟೆಲ್ಲ ಕಟ್ ಮಾಡ್ಕೊಂಬಿಟ್ಟು ಕೈ ಹೊಲಿಗೆ ಹಾಕೋದು. ಇದನ್ನು ರೌಂಡ್ ಕೂಡುತ್ತಲ್ಲ, ಇದೆಲ್ಲ ಕಟ್ ಮಾಡಿದರೆ ಇದು ಒಂದು ಸ್ವಲ್ಪ ಹಿಗ್ಗುತ್ತೆ ಹಿಂಗೆ. ಇಲ್ಲಿಂದ ಈ ರೀತಿ ನೆಕ್ಕಿಗೆ ಫಿನಿಷಿಂಗ್ ಇಟ್ಟು ಹೊಲ್ಕೊಂಬರೋದು. ಓಕೆ ಇದಿಷ್ಟು ಮಾಡಬೇಕು, ಇನ್ನಿಷ್ಟು ಬಾಕಿ ಇದೆ. ಈಗ ನನ್ನ ತೋಳಿಗೆ ಫಿನಿಷಿಂಗು ಇದನ್ನು ಹಚ್ತೀನಿ. ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಇದು ಲಾಸ್ಟಿಗೆ ಎಂಡಿಗೆ ಹಚ್ಚೋದಲ್ಲ, ಇದೆಲ್ಲ ಕಟ್ ಮಾಡಿಬಿಟ್ರೆ ಫುಲ್ ನೆಟ್ ಕಟ್ ಮಾಡಿಬಿಟ್ರೆ ನಿಮಗೆ ಹತ್ತಿ ಹಿಂಗಿಟ್ಟು ಹೊಲಿಗೆ ಹಾಕೊಂಬರೋದಷ್ಟೇ ಇದನ್ನು. ಜಸ್ಟ್ ಸುಮ್ಮನೆ ತೋಳ ಮೇಲೆ ಹೆಂಗಿಟ್ಟು ಹೊಲಿಗೆ ಹಾಕೊಂಬರೋದು ಸುತ್ತಲೂ. ಇದನ್ನು ಅಷ್ಟೇ ಸೂಕ್ಷ್ಮವಾಗಿ ಕಟ್ ಮಾಡ್ಕೋಬೇಕು, ಕಟ್ ಮಾಡ್ಕೊಂಡು ಇಟ್ಟು ಹೊಲಿಗೆ ಹಾಕೊಂಬೇಕು.
ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇದೇ ರೀತಿ ಕಟ್ ಮಾಡ್ಕೋಬೇಕು. ಈಗ ನೋಡಿ ಒಂದು ತೋಳಿಗಿಟ್ಟು ಹಚ್ಚುತ್ತೀನಿ ಇವಾಗ. ಇದೆಲ್ಲ ವೇಸ್ಟೇಜು ನೋಡಿ. ಇಲ್ಲಿ ಕುಂದನ್ಸು ಮೇಲಕ್ಕಿದೆ, ಆದ್ದರಿಂದ ಅದನ್ನೇನು ಇದು ಮಾಡೋದು ಬೇಡ. ನೋಡಿ ಇಲ್ಲಿ ಕರೆಕ್ಟಾಗಿ ಕೂರುತ್ತೆ, ಇದು ಸೆಂಟ್ರು. ಈ ಹೋಲಿಗೆ ಕರೆಕ್ಟಾಗಿ ಸೆಂಟ್ರನ್ನ ಕೂರಿಸಿ ಇಲ್ಲಿ ಹಚ್ಕೊಂಬರೋಣ. ನಾನು ಇವಾಗ ಇಲ್ಲಿ ಒಂದು ಸ್ವಲ್ಪ ಹಾಗೆ ಕೈ ಹೊಲಿಗೆ ಹಾಕ್ತೀನಿ, ಯಾಕೆಂದರೆ ಇಲ್ಲಿ ತುಂಬ ಕುಂದನ್ಸಿದೆ, ಈ ಮಿಷನಲ್ಲಿ ಹೋಗಲ್ಲ. ಆದ್ದರಿಂದ ಹಿಂಗೆ ಉದ್ದು ಹೊಲಿಗೆ ಹಾಕೊಂಬರ್ತೀನಿ. ನೋಡಿ ಈ ರೀತಿ ಹಚ್ಚಿದ್ದೀನಿ ಕರೆಕ್ಟಾಗಿ. ಇಲ್ಲಿ ಸೆಂಟ್ರಿಗೆ ಇದು ಮಾಡಿಕೊಂಡು ಹೆಮ್ಮಿಂಗ್ ಅಂದರೆ ಸೂಜಿ ದಾರ ಹಾಕ್ಕೊಂಡು ಇದಕ್ಕೂ ಅಟ್ಯಾಚ್ ಮಾಡೋದು, ಕೆಳಗಡೆ ದಾರ ಕಾಣಿಸುತ್ತಷ್ಟೆ. ನೋಡಿ ಈ ರೀತಿ. ಓಕೆ ನೋಡಿ, ಇಲ್ಲೊಂದು ಒಡವೆ ಇಟ್ಟಂಗೆ ಆಯಿತು ಸ್ಲೀವ್ಗೆ. ಈ ರೀತಿ ಇರುತ್ತೆ. ಇದೇ ರೀತಿ ಈ ತೋಳಿಗೆ ಇದನ್ನು ಮತ್ತೆ ನೆಕ್ಕಿಗೂ ಅಷ್ಟೆ, ಇದಷ್ಟು ಕಟ್ ಮಾಡಿಕೊಂಡು ಫ್ರಂಟಿಗೆ ಹಿಂಗಿಟ್ಟು ಹಚ್ಚೋದು. ಇದು ಎರಡನ್ನು ರೆಡಿ ಮಾಡ್ಕೊಳ್ತೀನಿ. ಓಕೆ ಹಾಂ ನೋಡಿ ಹಾಂ ನೋಡಿ ಫ್ರಂಟ್ ನೆಕ್ಕಿಗೆ ಇದನ್ನು ಹಚ್ಚಿದ್ದೀನಿ. ಓಕೆ ಈಗ ನೋಡಿ ಸ್ಲೀವಿಗೆ ಎರಡಕ್ಕೂ ಇದನ್ನು ಹಚ್ಚಿದ್ದೀನಿ. ನೋಡಿ ಎರಡು ಸ್ಲೀವಿಗೂ ಹಚ್ಚಿದ್ದೀನಿ. ಇವಾಗ ನೋಡಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಸೈಡೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇದು ತೋಳು ಹಚ್ಚಿಬಿಟ್ಟು ಸೈಡ್ ಕೂಡಿಸೋದೊಂದೇ ಬಾಕಿ. ಈಗಲೇ ಆಗಲೇ ಭಾಳ ದೊಡ್ಡ ವಿಡಿಯೋ ಆಯಿತು, ಇದನ್ನೆಲ್ಲ ಹಾಗೆ ನಾನು ಮಾಡ್ತೀನಿ. ನಿಮಗೆ ತೋಳು ಹಚ್ಚೋದು ಮತ್ತು ಸೈಡ್ ಕೂಡಿಸೋದು ಎಲ್ಲ ಗೊತ್ತಲ್ಲ, ಅದೇ ರೀತಿ ಮಾಡ್ತೀನಿ. ಓಕೆ ಮಾಡಾದ್ಮೇಲೆ ತೋರಿಸ್ತೀನಿ. ಓಕೆ